नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाद्यमीशं वंदे भवग्रमवरासुरसिद्धवंद्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्मक्षेत्रे कुरुक्षेत्रे समवेतायुत्सवः मामकाः पाण्डवश्चैव किमकुर्वत संजय। श्री गुरुभ्यो नमः। भगवंतन उत्तमत्वन्नु अरियदे ಒಪ್ಪದೆ ಅವನನ್ನೇ ಮರೆತು ಇತರರನ್ನು ಸಮಾರಾಧನೆಗೊಳಿಸುವ ವ್ಯಕ್ತಿಗಳಲ್ಲಿರತಕ್ಕಂತಹ ಅಲ್ಪಶಕ್ತಿಯನ್ನು ಭಗವಂತ ತಿಳಿಸುತ್ತಾ ತನ್ನ ಮಹಿಮೆಯ ಎತ್ತರವನ್ನು ವಿಜ್ಞಾನವನ್ನಾಗಿ ಅರ್ಜುನನಿಗೆ ಹೇಳಿ ಭಗವಂತನನ್ನು ಅವರು ಮನ್ನಿಸುವುದಿಲ್ಲ ಅನ್ನುವುದರಿಂದ ಕೃಷ್ಣನಿಗೆ ಬಹಳ ಬೇಸರ ಇರಬೇಕು. ಅಂದರೆ ಅವರು ತಮ್ಮ ಅಜ್ಞಾನದಿಂದ ಭಗವಂತನನ್ನು ಸಾಧನೆಯಲ್ಲಿ ಗುರುತಿಸುವುದಿಲ್ಲ ಅಂದಾಗ ಭಗವಂತನನ್ನು ಅವರು ದೂರ ಮಾಡಿದ್ದರಿಂದ ದೇವರಿಗೇನಾದರೂ ನಷ್ಟ ಸಂಕಟ ಅವಮಾನ ಭಗವಂತನನ್ನು ನೆನೆಯದಷ್ಟು ಅವರಲ್ಲಿರತಕ್ಕಂತಹ ಪ್ರಬುದ್ಧವಾದ ಶಕ್ತಿ ದೇವರನ್ನು ವಿರೋಧಿಸುವ ಮರೆಯುವ ಅವರ ಸಾಮರ್ಥ್ಯ ಇದು ಎಷ್ಟರ ಮಟ್ಟಿನ ವಸ್ತು ಅಥವಾ ವ್ಯಕ್ತಿತ್ವ ಅನ್ನುವುದೆಲ್ಲ ಒಂದು ಕಡೆ ಇಲ್ಲಿ ಪ್ರಶ್ನೆ ಬಂದಾಗ ಅಂದರೆ ಇವತ್ತು ಜನ ಅಸುರರ ಅಬ್ಬರವನ್ನು ನೋಡಿದಾಗ ಹೇಳುತ್ತಾರೆ ದೇವರಿಗೆ ಸಾಮರ್ಥ್ಯ ಇದ್ದರೆ ಅದು ಆಗದಂತೆ ಮಾಡಬೇಕಿತ್ತು. ಅಸುರರ ಒಡ್ಡೋಲಗವೇ ತಪ್ಪು ಅವರು ಹೇಳುವುದು ವಾದ. ದೇವರಿಗೆ ತನ್ನ ಈ ಸೃಷ್ಟಿಯನ್ನು ಹಾಳುಗೆಡವದಂತೆ ರಕ್ಷಣೆ ಮಾಡುವ ಯೋಗ್ಯತೆ ಉಂಟುಂತಾದರೆ ಸ್ಥಿತಿಕರ್ತೃ ಭಗವಂತ ಅಂತ ಹೇಳಿಕೊಳ್ಳುವಾಗ ಸಮಗ್ರ ವಿಶ್ವದಲ್ಲಿ ಒಳ್ಳೆಯದನ್ನು ಸಾಧಿಸಬೇಕೆನ್ನತಕ್ಕಂತಹ ಬಹಳ ದೊಡ್ಡ ಸಜ್ಜನಿಕೆ ಭಗವಂತನಲ್ಲಿ ಇರಲಾಗಿ ಈ ಅಸುರರನ್ನು ಯಾಕೆ ಇರಗೊಡುತ್ತಾನೆ, ಅವರಿಂದ ಪ್ರಪಂಚವನ್ನು ಹಾಳು ಮಾಡಲೋಸುಗ ಯಾಕೆ ಇವ ಬಿಟ್ಟುಕೊಡುತ್ತಾನೆ? ಎಷ್ಟು ಎಷ್ಟು ಯುಗಗಳ ಕಾಲ ರಾವಣ ಬದುಕಿದ್ದಿರಲಿಲ್ಲ, ಎಷ್ಟು ಲೋಕಕಂಟಕನಾಗಿ ಆಗ ನಿರ್ಲಿಲ್ಲ ಆತ. ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇವರೆಲ್ಲರೂ ಎಷ್ಟು ದೀರ್ಘಕಾಲದವರೆಗೆ ಜನಾಂಗಗಳನ್ನು, ದೇವತೆಗಳನ್ನು, ಸಾಧಕರನ್ನು, ಬ್ರಾಹ್ಮಣರನ್ನು, ಗೋವುಗಳನ್ನು, ಯಜ್ಞಯಾಗಗಳನ್ನು ಹಾಳು ಮಾಡ್ತಿರ್ಲಿಲ್ಲ. ಅದರಿಂದ ಭಗವಂತನ ಈ ಸೃಷ್ಟಿಯ ರಕ್ಷಣೆಯಲ್ಲಿರತಕ್ಕಂತಹ ಜವಾಬ್ದಾರಿಯಲ್ಲಿ ಏನೋ ಅಸಾಮರ್ಥ್ಯವನ್ನು ಗುರುತಿಸಿದರೆ ಇಷ್ಟು ದೊಡ್ಡದಾಗಿರತಕ್ಕ ಪ್ರಮೇಯಗಳ ಮೇಲಿನ ಅತಿ ಸೂಕ್ಷ್ಮವಾದ ಕೆಲವು ಇವತ್ತಿನ ಹೊಡೆತಗಳು, ಯೋಚನೆಗಳು. ಇದರಿಂದ ಭಗವಂತನಲ್ಲಿ ನಾವು ಹೇಳುವುದು ಪರಿಪೂರ್ಣವಾದ ರಕ್ಷಣೆವನಲ್ಲಿ ಸಾಧ್ಯ ಆಗುವುದಿಲ್ಲ. ದುಷ್ಟ ಸ್ವಭಾವದ ಮಂದಿಯ ಅಧಿಕಾರವೋ ಒಡೆತನವೋ ದೇವರಲ್ಲಿ ಸಮರ್ಪಕವಾಗಿಲ್ಲ. ಅವನದ್ದೇ ದೌಷ್ಟ್ಯದ ಏನೊಂದು ಪೂರ್ಣತೆಯಿಂದ ಅವನು ಸಾಯ್ತಾನೆ. ಬೆಳಕು ಹಾಯಿಸಿದ ದೀಪದ ಬುಡ್ಡೆಯಲ್ಲಿ ಅದು ಜೋರು ಬೆಳಕು ಬಂದಾಗ ಒಂದು ದಿನ ಸಾಯ್ತದೆ. ಒಬ್ಬ ಕೊಲೆಗಾರನದ್ದೋ, ಹಿಂಸಕನದ್ದೋ, ಒಬ್ಬ ಗಳ್ಳನದ್ದೋ, ಒಬ್ಬ ದುರ್ಜನನದ್ದೋ ಅವನ ದೌರ್ಜನ್ಯ ಅವನ ದೇಹದಲ್ಲಿಯೇ ಅವನ ಕೋಶಗಳಿಗೆ ಅದು ಹಿಡಿಸಲಾರದಷ್ಟು ಆದಾಗ ಅದೇ ಅವನನ್ನು ಕೊಲ್ಲುತ್ತದೆ. ಹಾಗೆ ಮನುಷ್ಯ ಇಷ್ಟು ಕೋಪ ಮಾಡಿಕೊಳ್ಳಬಹುದು ಅಂತುಂಟು. ಅದಕ್ಕೂ ಹೆಚ್ಚಿನ ನಿಯಂತ್ರಣ ತಪ್ಪಿದ ಅವನ ಕೋಪದಿಂದಾಗಿ ಅವನ ಮೆದುಳ ಬಳ್ಳಿಗಳು ಹರಿತಾವೆ, ನೆತ್ತರು ಹೆಚ್ಚು ಸ್ರಾವ ಆಗತ್ತೆ, ಅಲ್ಲಿಂದ ಅವನೇ ಹೃದಯ ಸ್ತಂಭೀಭೂತನಾಗಿ ಸಾಯ್ತಾನೆ. ಹಾಗೆ ಎಲ್ಲವೂ ಹೆಚ್ಚು ನೆಗಾಡುವುದು, ಹೆಚ್ಚು ಉಣ್ಣುವುದು, ಹೆಚ್ಚು ಓಡುವುದು, ಓಡುತ್ತಾ ಓಡುತ್ತಾ ಇನ್ನು ಓಡುವುದಿಲ್ಲ, ಕಾಲು ಕುಸಿದು ಬೀಳುತ್ತಾನೆ. ಹಾಗೆ ಒಬ್ಬನ ದುಷ್ಟನ ದೌರ್ಜನ್ಯ ಅವನ ಕೋಶದಲ್ಲಿಯೇ ನಿಲುಗಡೆ ಬಂದಾಗ
ದೇವರ ಬಾಣವು ಅದಕ್ಕೆ ಅಥವಾ ಚಕ್ರವು ಅದಕ್ಕೆ ಕೆಲಸ ಮಾಡುತ್ತದೆ, ಸಾಯ್ತಾನೆ. ಆದ್ರಿಂದ ಭಗವಂತನದ್ದೇ ಸಂಪೂರ್ಣವಾದ ಪ್ರಭಾವವೋ ನಿಯಂತ್ರಣವೋ ಇದ್ದಿಲ್ಲ ಅವರಲ್ಲಿ ಅಂತ ಕೇಳಿಕೊಂಡ್ರೆ ಅದಕ್ಕೆ ಕೃಷ್ಣ ಉತ್ತರ ಕೊಡುತ್ತಾನೆ. ಅಲ್ಲಯ್ಯ ಅಂದ, ಜನ ನನ್ನನ್ನು ಪ್ರೀತಿಸುವುದಿಲ್ಲ ಅನ್ನುವುದಕ್ಕೆ ಅವರ ದೊಡ್ಡ ದೋಷವು ಕಾರಣ ಅಂತ ಮತ್ತೆ ಹೇಳುತ್ತಾನೆ. ನಾನು ಅವ್ಯಕ್ತನಾದವ ವ್ಯಕ್ತನಾದೆ ಅಂತ ಹೇಳಿಕೊಂಡವರು ನನ್ನ ಅವತಾರವನ್ನು ನೋಡಿ ನನಗೂ ಸಹ ಮಾನುಷ್ಯ ದೇಹದಲ್ಲಿನ ಹುಟ್ಟು ಇದನ್ನೆಲ್ಲ ತಿಳ್ಕೊಂಡು ನನ್ನ ಬಗ್ಗೆ ಅಸಡ್ಡೆಯಿಂದ ನಮ್ಮ ಹಾಗೆ ಅವನು ಕಾಲೆಯವನ ಹಾಗೆ ಮಾಡಿದ. ಅಯ್ಯ ನನ್ನ ಕೈಗೆ ಆಗದೆ ಹೆದರಿ ಓಡುತ್ತಾ ಇದ್ದಾನಿವ, ಎಲ್ಲಿ ಓಡುತ್ತಾನೆ, ನಾನು ಓಡಿಸಿಕೊಂಡು ಹೋಗ್ತೇನೆ ಎಂದು ಓಡಿದ. ಗುಹೆಯೊಳಗೆ ಅವಿತು ಕೂತ, ಅಯ್ಯ ಗುಹೆಯೊಳಗೆ ಹೋದ್ರೆ ನಾನು ಬಿಡುತ್ತೇನೇನು, ನಾನು ಬಿಡುವುದಿಲ್ಲ ಅಂದವ. ಅದನ್ನು ಅವನು ಪ್ರವೇಶ ಮಾಡಿದ, ಅಷ್ಟೊತ್ತಿಗೆ ಮುಚುಕುಂದನನ್ನು ಒದ್ದ, ಸತ್ತೋದ. ವಾಸ್ತವವಾಗಿ ಕೃಷ್ಣ ಪ್ರವೇಶ ಮಾಡಿದ್ದೆ ಮುಚುಕುಂದನ ಅನುಗ್ರಹಕ್ಕೆ. ಆದರೆ ಜನ ಹೇಳುವುದೇನು, ಕೃಷ್ಣನ ಕೈಯಲ್ಲಿ ಅವನನ್ನು ಸುಡ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ಯಾರೋ ಒಬ್ಬ ಯೋಗಿಯ ಕೈಯಲ್ಲಿ ಸುಡಿಸ್ಲಿಕ್ಕಿಂತಹ ಒಂದು ಉಪಾಯ ಮಾಡಿದ. ಕೊನೆಗೂ ಹೇಳುವುದು ಕೃಷ್ಣ ವಿರುದ್ಧವಾದದ್ದೇ, ಗೊತ್ತಿಲ್ಲ ಒಳಗೆ ಏನಾಗಿದೆ ಯಾರಿಗೂ ಗೊತ್ತಿಲ್ಲ. ಯಾವನೊಬ್ಬನೂ ಮುಚುಕುಂದನನ್ನು ಮಾತಾಡಿಸಲಿಲ್ಲ ಇತಿಹಾಸದಲ್ಲಿ, ಆವತ್ತು ಬದುಕಿದ್ದವ ಒಬ್ಬ ಯಾದವನು ಮಾತಾಡಲಿಲ್ಲ, ಯಾರಿಗೂ ದರ್ಶನ ಕೊಟ್ಟಿಲ್ಲ. ಮುಚುಕುಂದ ಎಲ್ಲರನ್ನೂ ಕಂಡಿರಬಹುದು, ಕೃಷ್ಣ ಮುಚುಕುಂದನಲ್ಲಿ ಮಾತಾಡಿದ್ದಾನೆ, ಮುಚುಕುಂದ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ. ಕಾಲಯವನ ಸಂಹಾರ ಕಂಡವ ಒಬ್ಬನೇ ಒಬ್ಬ ಕೃಷ್ಣ, ಮಾಡಿದವ ಮುಚುಕುಂದ ಅಂತ. ಆದರೂ ಜನ ಆಡುವುದು ಹೇಗೆ ನೋಡಿ, ಗೊತ್ತಿಲ್ಲ ಕಾಲಯವನೇನು ಬಂದು ಹೇಳಲಿಲ್ಲ. ಹೀಗೆ ಕೃಷ್ಣ ತನ್ನ ಅವತಾರದಲ್ಲಿ ಆಗಿರತಕ್ಕಂತಹ ವೈಭವಗಳನ್ನು ಜನ ಗುರುತಿಸೇ ಇದ್ದಾಗ ಅದು ತನ್ನದೇ ಆಗಿರತಕ್ಕಂತಹ ತಪ್ಪು ಅಂತ ಜನ ತಿಳ್ಕೊಂಡ್ರೆ ಅದು ಕೇಳ್ತಾನೆ ಇದು ಜನರದ್ದೇ ತಪ್ಪು ಅಂತ. ನಾಹಂ ಪ್ರಕಾಶಃ ಸರ್ವಸ್ಯ, ನಾನು ಎಂದೂ ಯಾರಿಗೂ ನನ್ನತನವನ್ನು ಬಿಟ್ಟು ಕೊಟ್ಟೇ ಇಲ್ಲ ಅಂದ. ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತ ಮೂಢೋಯಂ ನಾಭಿಜಾನಾತಿ ಲೋಕಃ ಮಾಂ ಅಜಂ ಅವ್ಯಯಂ. ಈ ದಡ್ಡ ಜನಕ್ಕೆ ಏನು ಮಾಡಿದ್ರೆ ಅರ್ಥ ಆಗುವುದಿಲ್ಲ ಅಂದ. ಹಿಂದೊಮ್ಮೆ ಅಬುದ್ಧಯ ಅಂದ, ಬುದ್ಧಿಶೂನ್ಯರು ಅಂದ, ಇಲ್ಲ ಕೆಟ್ಟ ಬುದ್ಧಿಯವರು ಅಂದ. ಈಗ ಅಂತಾನೆ ಇವರಿಗೆ ಬುದ್ಧಿ ಕೆಲಸವೇ ಮಾಡುವುದಿಲ್ಲ ಅಂದ. ಅರ್ಥ ಆದರೆ ತಾನೆ ಆಗುವುದೇ ಇಲ್ಲ ಅಂದ, ಮೂಢ ಅಂದ. ಅಯಂ ಲೋಕ ಅಂದ, ಈ ಎದುರು ನಿಂತ ಜನ ಸಮುದಾಯ, ಈ ಲೋಕ ಇಡೀ ಸಮಷ್ಟಿಯೇ, ಇದಕ್ಕೇನು ಅರ್ಥ ಆಗುವುದಿಲ್ಲ ಅಂತ ಹೇಳಿಬಿಟ್ಟೆ. ನಾನು ಗೊತ್ತಾಗುವುದೇ ಅಲ್ಲ ಎನ್ನುವುದು ನನ್ನತನ ಅಂದ. ನಾಹಂ ಪ್ರಕಾಶ ಸರ್ವಸ್ಯ, ಇಲ್ಲಾದ್ರೆ ಕೃಷ್ಣ ನಾಹಂ ಪ್ರಕಾಶ ಅಷ್ಟೇ ಹೇಳಬೇಕಿತ್ತು, ನಾನು ಕಾಣುವುದಿಲ್ಲ ಅಂತ, ನಾನು ಯಾರಿಗೂ ಕಾಣುವುದಿಲ್ಲ ಅಂದ. ಇನ್ನು ಮೆಲ್ಲಕ್ಕೆ ಯಾರಿಗೂ ಕಾಣುವುದಿಲ್ಲ ಅಂದ್ರೆ ಕೆಲವರಿಗೆ ಕಾಣುತ್ತಾರೆ, ಹಾಗೆ ಹೇಳಿದ್ರೆ ನಾಚಿಕೆ ತನದು ಅರ್ಥಕ್ಕೆ. ಯಾರಿಗೂ ಕಾಣುವುದಿಲ್ಲ ಅಂತ ಸರ್ವಸ್ಯ ಅಂತ ಒಂದೇ ಅಭಿಪ್ರಾಯದಲ್ಲಿ ಹೇಳಿ ಆಯಿತು. ಕೃಷ್ಣ ತನ್ನ ಇತರವಾಗಿರತಕ್ಕ ವ್ಯಕ್ತಿಗಳಿಗೆ ಯಾರಿಗೂ ಸಂಪೂರ್ಣವಾಗಿ ಎಂದೂ ತೋರಿಸಿಕೊಡುವುದಿಲ್ಲ ತನ್ನ. ಅದನ್ನೇ ಸೂತ್ರ ಹೇಳಿತು ಅವ್ಯಕ್ತವಾಗಿ ಅಂತ. ಹಿಂದೆ ಹೇಳಿದ್ದನ್ನೇ ಕೃಷ್ಣ ಮತ್ತೂ ಹೇಳಿದ, ನಾನು ಕಾಣುವುದಿಲ್ಲ ಅಂದ್ರೆ ಕಾಣುವುದೇ ಇಲ್ಲ, ಕಾಣುತ್ತೇನೆ ಕಂಡಂತೆ ಕಾಣುತ್ತೇನೆ, ನಿಜವಾಗಿ ಅಲ್ಲ ನಾನು. ನಾನು ಸಂಪೂರ್ಣವಾಗಿ ಯಾರಿಗೂ ತೆರೆದುಕೊಂಡಿಲ್ಲ, ನನ್ನನ್ನು ಯಾವನೊಬ್ಬನು ಪೂರ್ಣವಾಗಿ ತಿಳಿದಿಲ್ಲ. ಲಕ್ಷ್ಮಿಯು ಯಾರು ದೇಹದಿಂದ ಅತೀತಳಾದ, ದುಃಖದಿಂದ ದೂರವಾದ, ನಿತ್ಯ ಮುಕ್ತವಾದ, ಭಗವಂತನಿರುವ ಎಲ್ಲ ಕಡೆಯೂ ಇರುವ, ಭಗವಂತನಿದ್ದ ದಿನದಿಂದಲೂ ಇರುವ, ಸಮಾನ ದೇಶಗಳಲ್ಲಿ ಸಮಾನ ಕಾಲಗಳಲ್ಲಿ ಯಾವತ್ತೂ ಚಿಂತನೆ ಮಾಡಿಕೊಂಡು ನಿಂತಿರುವ ಲಕ್ಷ್ಮಿಗೂ ದೇವರ ಸಂಗತಿ ಪುರ ಗೊತ್ತಿಲ್ಲ. ಅದನ್ನು ಕೃಷ್ಣ ಹೇಳಿದ, ನಾಹಂ ಪ್ರಕಾಶ ಸರ್ವಸ್ಯ ಅಹಂ ನ ಪ್ರಕಾಶ, ನಾನು ಖಂಡಿತವಾಗಿಯೂ ಪೂರ ಬೆಳಕಿಗೆ ಬರಲಿಲ್ಲ ಯಾರಿಗೂ ಅಂದ, ಎಲ್ಲರಿಗೂ ಅಂದ. ಎಲ್ಲರಿಗೂ ಬರಲಿಲ್ಲ ಅಂದಾಗ ನಾವು ರಮೆಗೆ ಬಂದಿದ್ದಾನೆ, ಕೆಲವರಿಗೆಲ್ಲ ಸಿಕ್ಕಿದ್ದಾನೆ ಎಂತ ಹೇಳುದು ಅರ್ಥವನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಎಷ್ಟು ಮಾಡಿದ್ರೆ ಹೇಳಿ ಕಾಣು, ಸರ್ವಸ್ಯ ಶಬ್ದ ಆಗಿದ್ದಂದ್ರೆ ಇಲ್ಲ, ಯಾರಿಗೂ ಗೊತ್ತಿಲ್ಲ ನಾನು ಅಂದದೇವ. ಯಾಕೆ ಗೊತ್ತಿಲ್ಲ ಯಾರಿಗೂ, ಎಲ್ಲರೂ ಎಂತವರು ಹೇಗಿದ್ದಾರೆ ಅವರು ಕೇಳಿದ್ರೆ, ಯೋಗ ಮಾಯಾ ಸಮಾವೃತ ಅಂದ. ಅವರಿಗೆ ದೊಡ್ಡ ಆವರಕ ಇದೆ, ಮಾಯೆಯ ಪರದೆ ಇದೆ, ಗೋಡೆ ಇದೆ ಅಡ್ಡದಲ್ಲಿ, ಮತ್ತೆ ನನ್ನದೇ ಆಗಿರತಕ್ಕಂತಹ ದೊಡ್ಡದಾಗಿರತಕ್ಕ ಸಾಮರ್ಥ್ಯ ವಿಶೇಷ ಇದೆ.
ಅವರಿಗೆ ಕಾಣಬಾರದು ಅಂತ ಹೇಳಿ ನಾನೇ ಮಾಡಿಬಿಟ್ಟಿದ್ದೇನೆ. ನನ್ನ ಇಚ್ಛೆ, ನನ್ನ ಸಂಕಲ್ಪ, ನನ್ನ ಸಾಮರ್ಥ್ಯ, ಇದು ನನ್ನಲ್ಲೇ ಇರುವಂಥದ್ದು. ಆದ್ದರಿಂದ ಯೋಗ ಅಂದರೆ ಸಾಮರ್ಥ್ಯ ಭಗವಂತನದ್ದು, ಮಾಯಾ ಅಂದರೆ ಪ್ರಕೃತಿ ಲಕ್ಷ್ಮಿ ದುರ್ಗಾಶಕ್ತಿ. ಇದು ಎರಡರ ಗೋಡೆ, ತಡೆಗೋಡೆ. ಪ್ರತಿಯೊಬ್ಬರಿಗಿರ್ಲಿಕ್ಕೋಸ್ಕರ ಭಗವಂತ ಯಾರಿಗೂ ಕಾಣುವುದಿಲ್ಲ ಅಂತ. ಇದು ವಿಶೇಷವಾದಂತಹ ವಸ್ತು. ಜೀವನಿಗೆ ಭಗವಂತ ದೇವರು ಯಾಕೆ ಕಾಣುವುದಿಲ್ಲ ಎನ್ನುವುದಕ್ಕೆ ಭಗವಂತನಲ್ಲಿ ಯಾವುದೋ ರೀತಿಯಾದ ಒಂದು ಆವರಕ ಅಲ್ಲ. ದೇವರೇ ಒಂದು ಮುಸುಕು ಹಾಕಿಕೊಂಡಿದ್ದು ಅದಕ್ಕೆ ಕಾಣುವುದಿಲ್ಲ ಅಲ್ಲ. ಕಾಣದೇ ಇರಲಿಕ್ಕೆ ಎರಡೂ ಆಗುತ್ತೆ, ಅವನು ಅಡ್ಡ ಮಾಡಿಕೊಂಡರೂ ಆಗ್ತದೆ, ಇನ್ನೊಬ್ಬನಿಗೆ ಅಡ್ಡ ಆದರೂ ಆಗ್ತದೆ. ಇವತ್ತು ಸೂರ್ಯನನ್ನು ನಾವು ಮೋಡ ಆವರಿಸುತ್ತದೆ ಅಂತೇವೆ. ಎಲ್ಲಿಯ ಮೋಡ, ಎಲ್ಲಿಯ ಸೂರ್ಯ? ಇವತ್ತೇನೋ ಒಬ್ಬನ ಮೋರೆಯನ್ನು ನಾವು ಗೋಣಿ ಚೀಲದಿಂದ ಆವರಿಸಬಹುದು, ಮುಸುಕು ಹಾಕಿರಬಹುದು, ಏ ಮೋರೆ ಕಾಣುವುದಿಲ್ಲ ಅಂತ. ಹಾಗೆ ಮೋಡಗಳು ಒಂದೊಮ್ಮೆ ಸೂರ್ಯನಿಗೆ ಹೋಗಿ ಮುಸುಕು ಹಾಕುವುದು ಅಂತ ಹೇಳಿ ಹಾಕಿಬಿಟ್ರೆ ಮೋಡದ ಇರುವಿಕೆ ಉಂಟ? ಹತ್ತಿರ ಹೋಗ್ಲಿಕ್ಕೆ ಮೋಡಕ್ಕೆ ಸಾಧ್ಯ ಉಂಟ? ಎಲ್ಲಿ ಮೋಡ, ಎಲ್ಲಿ ಸೂರ್ಯ? ಆದರೆ ನಮಗೆ ಸೂರ್ಯ ಕಾಣುವುದಿಲ್ಲ. ಇಷ್ಟೇ, ಎಲ್ಲಿಯೋ ಭಗವಂತ, ಎಲ್ಲಿಯೋ ಮಾಯ ಆವರಕ, ಎಲ್ಲಿಯೋ ಒಂದು ಮೂಲೆಯಲ್ಲಿ ಜೀವ, ಅವನಿಗೆ ದೇವರು ಕಾಣುವುದಿಲ್ಲ ಅಂದಾಗ ದೊಡ್ಡ ಸಂಗತಿ ಅಲ್ಲ. ಹೇ ಮೋಡ ಸೂರ್ಯನನ್ನೇ ಆವರಿಸಿತು, ಹೇಳುವುದೇನೋ ಸಹಜ ಶಬ್ದ, ಆದರೆ ಏನು ನಡೆಯಿಲ್ಲ. ಸೂರ್ಯನನ್ನು ಆವರಿಸುವ ಸಾಮರ್ಥ್ಯ ಮೋಡಕ್ಕಿಲ್ಲ. ಸೂರ್ಯ ಮಂಡಲ ಎಷ್ಟು ದೊಡ್ಡದು, ಮೋಡದ ತುಂಡು ಎಷ್ಟು? ಹಾಗೆ ಸೂರ್ಯನ ತೇಜಸ್ಸು ಏನು, ಮೋಡದ ಯೋಗ್ಯತೆ ಏನು? ಹತ್ತಿರ ಬರದ ಯೋಗ್ಯತೆ ಉಳ್ಳದ್ದು, ಸಮಾನ ಅಧಿಕರಣವೇ ಆಗುವುದಿಲ್ಲ. ಆದರೆ ನಿಜವಾಗಿಯೂ ಆಯಿತು, ಖಂಡಿತ ಆಯಿತು, ಇಡೀ ಸೂರ್ಯ ಕಾಣುವುದಿಲ್ಲ, ಮೇಘಾವೃತನಾಗಿದ್ದಾನೆ ಅಂತೇವೆ ನಾವು. ರಶ್ಮಿ ಮಂಡಲವೇ ಇವತ್ತು ಒಂದು ಸಣ್ಣ ಮೋಡದ ತುಂಡಿನಿಂದ ಅಭಿಭವಗೊಂಡಿತ್ತು ಅಂದರೆ ಅಷ್ಟೇ ಯಾಕೆ? ಮೋಡವು ದೊಡ್ಡದಿರಬೇಕು ಅಂತಿಲ್ಲ, ಒಂದು ಸಣ್ಣ ಕಾಗದದ ತುಂಡು ಸಾಕು ನಮಗೆ ಸೂರ್ಯ ಕಾಣದೇ ಇರಲಿಕ್ಕೆ. ನಮ್ಮ ಕಣ್ಣಿನ ಹತ್ತಿರ ಇಟ್ಟುಕೊಂಡ್ರೆ ಆಯ್ತು. ನಮ್ಮ ಕಣ್ಣು ಎಷ್ಟು ದೊಡ್ಡದುಂಟೋ ಅಷ್ಟು ದೊಡ್ಡ ಒಂದು ಕಾಗದದ ದಪ್ಪ ರಟ್ಟಿನ ತುಂಡಿದ್ರೂ ಸಾಕು, ಸೂರ್ಯ ಇಲ್ಲ, ಸೂರ್ಯ ಇಲ್ಲ ಆಗ್ತಾನೆ. ಆದ್ರಿಂದ ನಿಜವಾಗಿ ಆವರಕ ಯಾರಿಗೆ ಎನ್ನುವುದೇ ದೊಡ್ಡ ಪ್ರಶ್ನೆ. ಇಲ್ಲಿ ಭಗವಂತನಲ್ಲಿ ಮುಚ್ಚಿಕೊಂಡಿದೆಯೋ ಮಾಯೆ, ಜೀವನನ್ನು ಮೆತ್ತಿಕೊಂಡಿದೆಯೋ ಮಾಯೆ? ಎಲ್ಲರೂ ಹೇಳಲಿಕ್ಕೆ ಹೋಗುವುದೇ ಹಾಗೆ, ದೇವರನ್ನೇ ಮೆತ್ತಿಕೊಂಡಿದೆ ಅಂತ. ದೇವರನ್ನೇ ಒಂದೊಮ್ಮೆ ಮೆತ್ತಿಕೊಂಡಿದ್ರೆ ಯಾವತ್ತೂ ದೇವರು ಕಾಣುವುದೇ ಇಲ್ಲ ಯಾರಿಗೂ. ಚೂರು ಮೋಡದ ಆವರಕವೇ ಸೂರ್ಯನ ಸುತ್ತಲೂ ನಿಂತಿದೆ ಅಂದರೆ ಇನ್ಯಾವಾಗಲೂ ಎಲ್ಲಿಯೂ ಸೂರ್ಯ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆವರಿಸುವ ಸಾಮರ್ಥ್ಯ ಮೋಡಕ್ಕೆ ಉಂಟು ಅಂತಾಗಿದ್ರೆ ಖಂಡಿತವಾಗಿಯೂ ಸೂರ್ಯ ಕಾಣುವುದಿಲ್ಲ. ಆದರೆ ಮೋಡಕ್ಕೆ ಆವರಿಸುವ ಸಾಮರ್ಥ್ಯವೇ ಇಲ್ಲ, ಅದರ ಹತ್ತಿರ ಹೋಗುವ ಸಾಮರ್ಥ್ಯ ಇಲ್ಲ, ಅಷ್ಟು ದೊಡ್ಡ ಗಾತ್ರವನ್ನು ಮೋಡ ಪಡೀಲಿಕ್ಕೂ ಆಗುವುದಿಲ್ಲ. ಬಹಳ ದೊಡ್ಡ ಗಾತ್ರ ಇದೆ, ಹತ್ತಾರು ಆನೆಗಳ ಗಾತ್ರ ಮೋಡಕ್ಕಿದೆ, ಇನ್ನೆಷ್ಟೋ ಭಾರದ ತುಂಡುಗಳು ಇರ್ತವೆ ಮೋಡದ್ದು. ಆದರೆ ಸೂರ್ಯಮಂಡಲದ ಎದುರು ಏನೂ ಅಲ್ಲದು, ಮತ್ತೆ ಅದರ ಗಾತ್ರದ ಹತ್ತಿರ ಎತ್ತದೂ ಅಲ್ಲ. ಆದರೆ ನಮಗೆ ಮಾತ್ರ ಅಡ್ಡ ಮಾಡಲಿಕ್ಕೆ ಒಂದು ಸಣ್ಣ ಮೋಡ ತುಂಡು ಸಾಕಾಗತ್ತೆ, ಒಂದು ಸಣ್ಣ ಕಿಟಕಿಯ ಮುಚ್ಚಳವೂ ಆಗತ್ತೆ ನಮಗೆ ಕಾಣದಿರಲಿಕ್ಕೆ. ಹಾಗೆ ಭಗವಂತನಲ್ಲಿ ಆವರಕ ಇಲ್ಲ, ಆವರಕ ಇರುವುದು ಜೀವನದಲ್ಲಿ ಎನ್ನುವುದು ಮೊದಲು ಅರ್ಥ ಮಾಡಿಕೊಂಡಾಗ. ಯಾಕೆಂದ್ರೆ ಭಗವಂತನಲ್ಲಿ ಆವರಕ ಇದ್ರೆ ಅದು ಯಾವತ್ತೋ ಹರಿದು ಸುಟ್ಟು ಹೋಗುವುದಿತ್ತು. ಸೂರ್ಯಮಂಡಲದಲ್ಲಿದ್ದ ಮೇಘದ ಆವರಕದಂತೆ ಸೂರ್ಯಮಂಡಲಕ್ಕೆ ಮೇಘವೊಂದಮ್ಮೆ ಆವರಿಸಿತ್ತು, ಮುಚ್ಚಳ ಹಾಕಿತು ಅಂದರೆ ಹಾಕಲಿಕ್ಕೆ ಸಾಧ್ಯ ಇಲ್ಲ, ಹತ್ತಿರ ಬರುವಾಗಲೇ ನೀರಾಗಿ ಹೋಗುತ್ತೆ, ಹಾಳಾಗಿ ಹೋಗುತ್ತೆ. ಅದರಿಂದ ಭಗವಂತನಲ್ಲಿ ಆವರಕ ಇಲ್ಲ. ಭಗವಂತ ಸ್ವಚ್ಛ, ನಿರ್ಮಲ, ಶುದ್ಧ, ಸರ್ವಗುಣ ಸಂಪೂರ್ಣ, ಸಕಲ ದೋಷ ವಿವರ್ಜಿತ.
ಹೀಗೆ ಎರಡು ಬಗೆಯಿಂದ ಹೇಳಿದ್ದು. ಅದು ದೇವರನ್ನೇ ಮುಚ್ಚಿಕೊಂಡಿದೆ ಅಂತಲ್ಲ, ಭಗವಂತನನ್ನು ಮುಚ್ಚಿಕೊಳ್ಳುವುದಿಲ್ಲ. ಭಗವಂತನನ್ನು ಮುಚ್ಚುವ ಸಾಮರ್ಥ್ಯ ಮುಚ್ಚಳಕ್ಕಿಲ್ಲ. ಭಗವಂತ ಅವನು ಅಖಂಡವಾಗಿರತಕ್ಕ ಸರ್ವಗತನಾಗಿರತಕ್ಕ ವ್ಯಕ್ತಿ, ಅವನ ಮುಚ್ಚಳ ಹೇಗಿರಬೇಕು ಹೇಳಿ ಯೋಚನೆ ಮಾಡಿ. ದೋಸೆ ಕಾವಲು ಹಾಕಿದ ದೋಸೆ, ಅದಕ್ಕೆ ನಾವು ಮುಚ್ಚಿದ್ದೇವೆ ಮುಚ್ಚಳ. ಮುಚ್ಚಳ ಹಾಕುವಾಗ ದೋಸೆ ಹೊರಗಿದ್ದು ಮುಚ್ಚಳ ಮಾಡುವುದುಂಟ? ಅಂಥದ್ದೊಂದು ದೋಸೆ ಕಾಯಿಸುವುದುಂಟ? ಮುಚ್ಚಳ ಒಳಗೆ ದೋಸೆ ಹೊರಗೆ, ಅಯ್ಯ ಇದು ಎಂಥದ್ದು ಕೇಳ್ತೇವೆ. ಹಾಕದೇ ಇರುವುದು ಚಂದ ಮುಚ್ಚಳ ಅಂತೇವೆ. ಹಾಗಾದ್ರೆ ಮುಚ್ಚಳದ ಒಳಗೆ ದೋಸೆ ಇರಬೇಕು. ಹಾಗಾದ್ರೆ ಮುಚ್ಚಳ ಏನು ಮಾಡಬೇಕು? ದೋಸೆಯನ್ನು ಆವರಿಸಿರಬೇಕು, ದೋಸೆಯನ್ನು ಸಂಪೂರ್ಣವಾಗಿ ಮುಚ್ಚಬೇಕು. ಇದು ಮುಚ್ಚಳದ ವ್ಯವಸ್ಥೆ, ಆವರಣದ ವ್ಯವಸ್ಥೆ. ಭಗವಂತನನ್ನು ಆವರಿಸಿದೆ ಒಂದು ಅಂತ ಹೇಳಿದ್ರೆ ಭಗವಂತನಿಗಿಂತ ದೊಡ್ಡ ಸಂಗತಿ ಆಗಬೇಕು. ಭಗವಂತನನ್ನು ಕಾಣದಂತೆ ಮಾಡತಕ್ಕಂತಹ ಆ ಸಂಗತಿ ಏನು? ಅದು ದೇವರೋ? ಅದು ದೇವರಿಗಿಂತ ಭಿನ್ನವೋ? ಅದು ದೇವರ ಅಧೀನದಲ್ಲಿ ಇರುವಂಥದ್ದೋ? ಅದು ಚಿತ್ತೋ? ಅದು ಅಚಿತ್ತೋ? ಅದು ಭಗವನ್ ನಿಯಮ್ಯವೋ? ಭಗವತ್ ಸೃಷ್ಟವೋ? ಅದಕ್ಕೆ ನಾಶ ಯಾವಾಗ? ಸೃಷ್ಟ ಹೌದಾದರೆ ಅದನ್ನ ಈ ಪ್ರಶ್ನೆಗಳ ಸಾಲು ಎಲ್ಲ ಬರಲಿಕ್ಕೆ ಹೋಗಿ ಅರ್ಥವೇ ಆಗದೆ ಹೋಗುತ್ತೆ. ಅದರಿಂದ ಭಗವಂತನನ್ನು ಮುಚ್ಚಿರಲಿಲ್ಲ. ಒಟ್ಟು ನಮಗೆ ದೇವರು ಕಾಣಬಾರದು, ಕಾಣದೇ ಇರಲಿಕ್ಕೆ ಕಾರಣ ಏನು ಕೇಳಿದ್ರೆ ಮುಚ್ಚಳ ಎಲ್ಲಿದ್ರೂ ನಡೀತದೆ. ಅದು ನಮ್ಮಲ್ಲೇ ಇರತಕ್ಕಂಥ ಎರಡೆರಡು ಗೊಡೆಗಳು. ಇದನ್ನು ಯೋಗ ಮಾಯ ಅಂತ. ಭಗವಂತನ ವಿಶೇಷವಾದ ಒಂದು ಸಾಮರ್ಥ್ಯ ದೇವರನ್ನು ಕಾಣದಂತೆ ನಮಗೆ ಮಾಡಿದೆ. ಅವನ ಇಚ್ಛೆಯೇ ಪ್ರಧಾನವಾದ. ಅವನ ಇಚ್ಛೆ ಅಂದ್ರೂ ಒಂದೇ, ಶಕ್ತಿ ಅಂದ್ರೂ ಒಂದೇ, ಅವನ ಕರ್ಮ ಅಂದ್ರೂ ಒಂದೇ, ಅವನ ಯೋಚನೆ ಅಂದ್ರೂ ಒಂದೇ, ಅವನ ಮಾತು ಅಂತ ಹೇಳಿದ್ರು ನಾನು ಇವನಿಗೆ ಬಿಚ್ಚಿಕೊಳ್ಳುವುದಿಲ್ಲ ಅನ್ನೋ ಮಾತು ಆಗ್ಬೋದು. ಎಲ್ಲ ಒಂದೇ ದೇವರದ್ದು. ನೇಹನಾನಾಸ್ತಿ ಕಿಂಚನ. ಭಗವಂತನ ವಿಷಯದಲ್ಲಿ ಏನಿಲ್ಲ, ಅವನು ಯೋಚನೆ ಮಾಡಿದ್ರು, ಯೋಚನೆ ಮಾಡಿದ್ರು ಸರಿ, ಮಾತಲ್ಲಿ ಹೇಳಿದ್ರು ಸರಿ, ನಾನು ಇವನಿಗೆ ಈ ಜನ್ಮದಲ್ಲಿ ಅಂತೂ ತೆರೆದುಕೊಳ್ಳುವುದಿಲ್ಲ, ಸರಿ ಅದು ಆಗ್ಬೋದು. ಇನ್ನು ಮುಂದಿನ 100 ಜನ್ಮದಲ್ಲಿ ತೆರೆದುಕೊಳ್ಳುವುದಿಲ್ಲ, ಅದು ಆದೀತು. ವಾಕ್ಯವೂ ಆದೀತು, ಸಂಕಲ್ಪವೂ ಆದೀತು, ಯೋಚನೆ ಆದ. ಯಾಕೆಂದ್ರೆ ದೇವರಿಗೆ ಮಾತು ಬೇರೆ, ಸಂಕಲ್ಪ ಬೇರೆ ಅಂತಿಲ್ಲ, ಎಲ್ಲ ಒಂದೇ. ಅದು ನಮ್ಮದು ಮಾತ್ರ ಹಾಗೆ, ಮಾತು ಬೇರೆ, ಸಂಕಲ್ಪ ಬೇರೆ, ಕೃತಿ ಬೇರೆ ಅಲ್ಲ. ದೇವರಲ್ಲಿ ಹಾಗಿಲ್ಲ. ಅದರಿಂದ ಭಗವಂತ ಅವನಿವನಿಗೆ ತೆರೆದುಕೊಳ್ಳುತ್ತೇನೆ ಅಂದಾಗ ಸ್ವಲ್ಪ ಮಟ್ಟಿನಲ್ಲಿ ಅದು ಸಹ ನಾಹಂ ಪ್ರಕಾಶ ಸರ್ವಸ್ಯನ ಸರ್ವ ರೂಪದಿಂದ ಪ್ರಕಾಶ ಆಗುವುದಿಲ್ಲ. ಅದಕ್ಕೆ ಪ್ರ ಅಂದತ್ತು, ಪ್ರಕಾಶ ಅಂದತ್ತು. ಪರಿಪೂರ್ಣವಾದಂತಹ ತೋರಿಕೆ ಭಗವಂತನದ್ದು ಯಾರಿಗೂ ಇಲ್ಲ. ಅವನವನ ಯೋಗ್ಯತೆಯಂತೆ ಅವನವನ ಪರದೆಯನ್ನು ಹರಿದು ಬಂದವನಿಗೆ ದೇವರು ತನ್ನ ಪರದೆಯನ್ನು ಸ್ವಲ್ಪ ಸರಿಸಿ ತನ್ನ ಬಗ್ಗೆ ಸ್ವಲ್ಪ ಅವನ ಯೋಗ್ಯತೆ ಎಷ್ಟು ಬೇಕೋ ಅಷ್ಟು ಅರಿವನ್ನು ಕೊಡ್ತಾನೆ. ಅದರಿಂದ ದೇವರು ಪ್ರಕಾಶ ಅನ್ನುವಾಗ ಬೆಳಕು ಹೇಳ್ತಾನೆ, ನಾನು ದೊಡ್ಡ ಬೆಳಕಾದರೂ ಯಾರಿಗೂ ಬೆಳಕಾಗಿ ಕಾಣುವುದಿಲ್ಲ ಅಂದ. ಇದು ಜೀವನದಲ್ಲಿರತಕ್ಕಂತಹ ಒಂದು ದೊಡ್ಡದಾಗಿರತಕ್ಕಂತಹ ಪರದೆಯ ವ್ಯವಸ್ಥೆ ಅಂದ. ಯೋಗಮಾಯ ಸಮಾವೃತ ಮೂಢ ಅಯಂ ಲೋಕಃ ನಾಭಿಜಾನಾತ್ಯ. ಅದನ್ನು ಯೋಗಮಾಯ ಸಮಾವೃತ ಅಂದ್ರೆ ದೇವರು ಅಲ್ಲ. ಅಹಂ ಯೋಗಮಾಯ ಸಮಾವೃತ ನ ಪ್ರಕಾಶ ಸರ್ವಸ್ಯ ಅರ್ಥ ಅಲ್ಲ. ನಾನು ಎರಡು ಮುಚ್ಚಳ ಹಾಕಿಕೊಂಡಿದ್ದೇನೆ ಆದ್ರಿಂದ ಯಾರಿಗೂ ಕಾಣುವುದಿಲ್ಲ ಅಲ್ಲ. ಭಗವಂತನು ಮಾಯೆಯಿಂದ ಆವರಿಸಲ್ಪಟ್ಟಿಲ್ಲ. ಮಾಯೆ ದೇವರಿಗೆ ಏನು ಕೆಲಸ ಮಾಡುವುದಿಲ್ಲ. ಒಂದೊಮ್ಮೆ ದೇವರೇ ಮಾಯೆಯಿಂದ ಆವೃತ ಅಂತ ಮಾಡುವ ಮಾಯಾ ಅಂದ್ರೆ ಅವಿದ್ಯೆ ಅಂತ ಹೇಳುವ, ಅಜ್ಞಾನ ಅಂತ ಹೇಳುವ, ಇನ್ನೇನು ಬೇಕಾದ್ರೂ ಅರ್ಥ ಮಾಡಿಕೊಂಡು ಮಾಯೆ ಅನ್ನುವ. ಆಯ್ತು ಇಟ್ಟುಕೊಳ್ಳುವ. ಒಂದು ಮುಚ್ಚಳ, ನಾನಾಗಿ ಹೇಳಿದ ಹಾಗೆ ಮುಚ್ಚಳ ದೇವರನ್ನು ಮುಚ್ಚಿದೆ ಅಂತ ಹೇಳಿದರೆ ಆ ಮುಚ್ಚಳವು ದೇವರಿಂದ ಬೇರೆಯೋ ದೇವರೆಯೋ? ಮುಚ್ಚಳವು ದೋಸೆಯೋ ಒಂದೇ ಆಗುವುದಿಲ್ಲ, ಬೇರೆ ಆಗಲೇಬೇಕು. ಇಲ್ಲದ್ರೆ ಮುಚ್ಚಳದ ಕೆಲಸ ಎಂಥದ್ದು? ಮುಚ್ಚುವಿಕೆ ಎನ್ನುವುದು ಒಂದು ವಸ್ತುವನ್ನು ಮುಚ್ಚಬೇಕಾದ್ರಿಂದ ಆ ವಸ್ತು ಬೇರೆ ಆಗಬೇಕು, ಮುಚ್ಚಳ ಬೇರೆ ಆಗಬೇಕು. ಸರಿ, ಬೇರೆ ಅಂತ ಹೇಳಿದರೆ ನಮಗೆ ಮುಚ್ಚಳ ಬೇರೆ ದೇವರು ಬೇರೆ ಗೊತ್ತಾಗುವುದು ಹೇಗೆ? ಮುಚ್ಚಳ ಮುಚ್ಚಿದವನು ಯಾರು? ಮುಚ್ಚಳ ತೆಗೆಯುವುದು ಹೇಗೆ? ಅರ್ಥವೇ ಆಗಿದೆ. ಭಗವಂತನಿಗೆ ಮುಚ್ಚಳ ತೆಗಿಲಿಕ್ಕೆ ಬರ್ತದೆ ಅಂತಾದರೆ ಹಾಗಾದ್ರೆ ಅವನು ಆವರಕ್ಕೆ ಯಾಕೆ ಹಾಕಿಕೊಂಡದ್ದು ಯಾಕೆ? ಅವಿದ್ಯೆಯನ್ನು, ಅಜ್ಞಾನವನ್ನು ಇಲ್ಲ. ಅಜ್ಞಾನದ ಮುಸುಕು ದೇವರು ತಾನಾಗೆ ಹಾಕಿಕೊಳ್ಳುವುದಿಲ್ಲ, ಯಾಕೆ? ಅವನು ಬೆಪ್ಪ ಅಲ್ಲ. ಸತ್ಯಂ ಜ್ಞಾನವನಂತಂ ಬ್ರಹ್ಮ ಅಂತ ಯಾರಾದರೂ ತಾವೇ ಹೋಗಿಕೊಂಡು ಕತ್ತಲೆಯಲ್ಲಿ ಅವಿತು ಕೂತ್ಕೊಳ್ತಾರೋ, ಗೋಣಿಚೀಲದೊಳಗೆ ಹೋಗಿ ಕೂತ್ಕೊಳ್ತಾರೋ, ಬೇಕೆಂದರೆ ಮೈತುಂಬ ಆವರಣವನ್ನು ಹಾಕ್ಕೊಳ್ತಾರೋ, ಸಂಕಟ ಪಡುವುದಿಲ್ಲ. ಹಾಗೆ ಭಗವಂತ ತಾನಾಗಿಯೇ ಆವೃತನಾಗುವುದಿಲ್ಲ. ಆವರಿಸಲಿಕ್ಕೆ ಇನ್ಯಾರಾದರೂ ಒಬ್ಬರು ಬೇಕು. ಮುಚ್ಚಳ ನಾವು ಮುಚ್ಚುವುದು ದೋಸೆಗೆ, ಅದಾಗಿ ಮುಚ್ಚಳ ಹೋಗಿ ಮುಚ್ಚಿಕೊಳ್ಳುವುದಿಲ್ಲ. ಬೇಕಾದಾಗ ನಾವು ತೆಗಿಲಿಕ್ಕೆ ಬರುವುದಿಲ್ಲ, ಅದರ ಒಡೆತನ ನಮ್ಮಲ್ಲಿದೆ. ಆದರೆ ಭಗವಂತನಿಗೆ ಇನ್ನೊಂದು ಯಾವುದೋ ಮುಚ್ಚಳ ಇಲ್ಲ. ಅವನೇ ಮುಚ್ಚಿಕೊಂಡ ಹೇಳಿದರೆ ಅವನಿಗಿಂತ ದೊಡ್ಡ ವಸ್ತುವಿನಿಂದ ಮುಚ್ಚಬೇಕಾಗತ್ತೆ. ಭಗವಂತನನ್ನು ವ್ಯಾಪಿಸುವ ವಸ್ತು ಯಾವುದು? ಭಗವಂತನೇ ಸರ್ವಗತ, ಸರ್ವವ್ಯಾಪಿ. ಅದಕ್ಕೆ ಆಚೆಯೇ ಮುಚ್ಚಳ ಬರಲಿಕ್ಕೆ ಆಗುವುದಿಲ್ಲ. ಇಷ್ಟು ಸ್ಪಷ್ಟವಾಗಿ ಚಿಂತನೆ ಮಾಡಿದಾಗ ಅದಕ್ಕೆ ಯೋಗಮಾಯ ಅಂದ. ಭಗವಂತನ ವಿಶೇಷವಾದ ಸಾಮರ್ಥ್ಯ ಜ್ಞಾನಶಕ್ತಿಯೇ ಇಲ್ಲಿ ಕೆಲಸ ಮಾಡುತ್ತೆ. ಜೀವನನ್ನು
ಅರ್ಥ ಮಾಡಿಕೊಳ್ಳದಂತೆ ಮಾಡಿದೆ ಅಂದ. ಆದ್ರಿಂದ ಮೂಢ ನ ಅಭಿಜಾನಾತಿ, ಇಷ್ಟೆಲ್ಲ ಕಷ್ಟಪಟ್ಟರು ದೇವರೇ ಯೋಗಮಾಯಾ ಸಮಾವೃತ ಎನ್ನುವುದು ಅರ್ಥ ಮಾಡುವ ಅಂತ ನಾವು ಹಟ್ಟ ಹಿಡಿದ್ರೆ ವೇದ ಮಂತ್ರದ ಗಡ್ಡಿ ಬರ್ತದೆ. ಎಲ್ಲರಿಗೂ ಗೊತ್ತಿರತಕ್ಕ ಒಂದು ವೇದ ಮಂತ್ರ ಉಂಟು, ಉದುತ್ತಮಂ ವರುಣ ಪಾಶಮಸ್ಮದವಾಧಮಂ ವಿಮಧ್ಯಮಂ ಶ್ರಥಾಯ. ಅಲ್ಲ ಎಲ್ಲ ಹೇಳಿಕೊಳ್ಳುತ್ತಾರೆ ಮಂತ್ರ, ಎಲ್ಲ ಅರ್ಥವೇ ಗೊತ್ತಾಗುವುದಿಲ್ಲ, ಎಂಥದ್ದು ಹೇಳುತ್ತಾರೆ ಅಂದಾಗಿಜಾಗುವುದಿಲ್ಲ. ಉತ್ ಉತ್ತಮಂ ವರುಣ ಪಾಶ ಅಸ್ಮತ್ ಅವ ಅಧಮಂ ಶ್ರದ್ಧಾಯ ಮಧ್ಯಮಂ ಶ್ರದ್ಧಾಯ. ಇಲ್ಲಿ ಎಷ್ಟು ಬಂತು? ಉತ್ತು ಒಂದು ಬಂತು ಇಟ್ಟುಕೊಳ್ಳುವ, ಪಾಶಂ ಬಂತು ಒಂದು, ವರುಣ ಬಂತು, ಶ್ರದ್ಧಾಯ ಬಂತು ಕೊನೆಯಲ್ಲಿ. ಶ್ರದ್ಧಾಯ ಅಂದ್ರೆ ಶಿಥಿಲೀಕರಿಸುವಂತ, ತೆಗೆದು ಬಿಡು ಅಂತ, ಜಾರಿಸಿ ಬಿಡು ಅಂತ, ಶಿಥಿಲ ಮಾಡು ಎಂದಾಗ ಅದನ್ನು ಆದಷ್ಟು ಅಪಸರಿಸು, ಕೆಳಗೆ ಹಾಕು, ಬೀಳುವಂತೆ ಮಾಡು ಅಂತ ಅರ್ಥ ಆಯ್ತು. ತುಂಡರಿಸಿ ತೆಗೆದೇ ಬಿಡ್ಲಿಕ್ಕೆ ಬರುವುದಿಲ್ಲ, ಎರಡು ಅರ್ಥ ಹೌದು, ಆಚೆ ದೂಡು ಅಂತ ಅರ್ಥ ಆಯ್ತು, ಉಂಟು ಅಂತ ಅರ್ಥ ಆಯ್ತು. ಇದು ದೇವರ ವಿಶೇಷವಾಗಿರತಕ್ಕ ಆಚ್ಛಾದನೆಯ ವಸ್ತು. ಯಾವುದನ್ನು? ವರುಣ ಅಂತ ದೇವರಲ್ಲಿ ಕರೆದದ್ದು ನಾವು. ವರುಣ ಅಂದ್ರೆ ಆವೃಣೋತೀತಿ ವರುಣ ಅಂತ, ಮುಚ್ಚಿದವ ನೀನು, ಮುಚ್ಚಿದವ ದೇವರು, ಮುಚ್ಚಲ್ಪಟ್ಟದ್ದು ಜೀವ, ಮುಚ್ಚಳ ಭಗವಂತನ ಶಕ್ತಿ ಮತ್ತೆ ಪ್ರಕೃತಿ, ಎರಡು ಮುಚ್ಚಳ, ಮುಚ್ಚಲ್ಪಟ್ಟ ವಸ್ತು ಜೀವ, ಮುಚ್ಚಿದವ ದೇವರು. ಅದರಿಂದ ದೋಸೆ ಮುಚ್ಚಿದ್ದು, ಮುಚ್ಚಿದವ ಕರ್ತೃ ಯಜಮಾನ ಅಡುಗೆಯವ, ಮುಚ್ಚಳ ಬೇರೆ. ಈ ಮೂರು ಉಂಟು, ಮುಚ್ಚಿದವ ಬೇಕು, ಮುಚ್ಚಲ್ಪಟ್ಟದ್ದು ಬೇಕು. ಮುಚ್ಚಲ್ಪಟ್ಟದ್ದು ಯಾವುದಾಗುವ? ಜಡವೋ ಚಿತ್ತೋ. ನಾವು ಲೋಕದಲ್ಲಿ ಜೀವನನ್ನು ಚಿತ್ತನ್ನು ಹೇಳಿದೆವು ಮುಚ್ಚಿದ್ದು ಅಂತ. ಕರ್ತೃ ಯಜಮಾನ ಭಗವಂತ, ಮುಚ್ಚಳ ಪ್ರಕೃತಿ, ಎರಡು ಮುಚ್ಚಳ ಇದೆ, ಪ್ರಕೃತಿಯು ಮತ್ತೆ ಭಗವಂತನು, ಭಗವಂತನ ಇಚ್ಛೆಯು ಆನಂತರ ಪ್ರಕೃತಿಯೂ ಸಹ ಎರಡು ಮುಚ್ಚಳವಾಗಿದೆ. ಇಲ್ಲಿ ಎರಡೆರಡು ಮುಚ್ಚುವುದುಂಟು, ಚಾಕ್ಲೇಟಿಗೆ ಎರಡೆರಡು ಮುಚ್ಚಳ ಹಾಕ್ತಾರೆ, ಒಳಗಿಂದ ಒಂದು ಸಣ್ಣ ಮುಚ್ಚಳ ಬಿಳಿಯಿದ್ದು, ಹೊರಗಿಂದ ಒಂದು ಕೆಂಪಿನದ್ದು ಇನ್ನೊಂದು, ಅದರಿಂದ ಒಂದು ರಾಜಸ, ಒಂದು ತಾಮಸವಾದದ್ದು ಅಥವಾ ಸಾತ್ವಿಕವಾದದ್ದು, ಒಂದು ಪರಮಾಚ್ಛಾದಿಕ, ಒಂದು ಸಗುಣಾಚ್ಛಾದಿಕ, ಎರಡು ಉಂಟು. ಹಾಗೆ ಕೆಲವಕ್ಕೆ ಎರಡು ಮುಚ್ಚಳ ಹಾಕೋದುಂಟು, ಕೆಲವಕ್ಕೆ ಒಂದು ಮುಚ್ಚಳ ಹಾಕೋದುಂಟು. ಕೆಲವು ಶಿಷ್ಯಗಳಿಗೆ ಎರಡು ಮುಚ್ಚಳ ಇರ್ತದೆ, ಒಳಗೊಂದು ಮುಚ್ಚಳ, ಹೊರಗೊಂದು ಮುಚ್ಚಳ, ಒಂದು ಒಳಮುಖವಾದ ಮುಚ್ಚಳ, ಒಂದು ಹೊರಮುಖವಾದ ತಿರುಗಣೆ, ಹೀಗೆ ಎರಡೆರಡು ಮುಚ್ಚಳ, ಒಳಗಿದ್ದೊಂದು ಹೊರಗಿದ್ದೊಂದು, ಸಗುಣಾಚ್ಛಾದಿಕ ಪರಮಾಚ್ಛಾದಿಕ ಅಂತ. ಅದನ್ನು ಇಷ್ಟು ಸ್ಪಷ್ಟ ಹೇಳಿ ಉತು ಉತ್ತಮಂ ವರುಣ ಪಾಶಂ, ಉತ್ತಮವಾದ ಪಾಶವನ್ನು ಶ್ರಥಾಯ, ಆನಂತರ ಮಧ್ಯಮಂ ಪಾಶಂ ಶ್ರಥಾಯ, ಮಧ್ಯಮವಾದ ಗಂಟನ್ನು ಹರಿದು ಬಿಡು, ಅಧಮಂ ಪಾಶಂ ಶ್ರಥಾಯ, ಅಧಮವಾದದ್ದನ್ನು ತೆಗೆಯಲ್ಲಿ ಮೂರು ಕೇಳಿದ್ದಾರೆ. ಉದುತ್ತಮಂ ವರುಣ ಪಾಶಂ ಅಸ್ಮದವಾಧಮಂ, ಅಸ್ಮದ್ ಅಂದ್ರೆ ನಮ್ಮದು, ಅವಶ್ರಥಾಯ ಅವಾಧಮಂ ಮಧ್ಯಮಂ ಅಂತ ಹೇಳಿಕೊಂಡು ಮೂರು ಎಂದದು, ಅದು ಮೂರು ನಮ್ಮದು ತಾಪಗಳು, ತಾಪತ್ರಯ ಜೀವ ತಾಪತ್ರ. ಈ ಲೋಕದಲ್ಲಿ ಆಗುವಾಗ ತಾಪತ್ರಯದಿಂದ ಅವನಿಗೆ ಬಿಡುಗಡೆ ಆಗಬೇಕು. ತಾಪತ್ರ ಎಲ್ಲರಿಗೂ ಗೊತ್ತು, ಹಸಿವೆ ಬಾಯಾರಿಕೆ, ಅದು ನಮ್ಮ ಭೌತ ತಾಪ, ದೇಹದ ನೋವು. ಅದರ ಆಚೆಗೆ ಶೋಕ ಮೋಹಗಳುಂಟು, ಅದು ಮಾನಸಿಕವಾದದ್ದು. ಆನಂತರ ಆದಿವ್ಯಾಧಿಗಳುಂಟು, ಅದು ಬೇರೆ ಬರ್ತದೆ. ಹೀಗೆ ಇದೆಷ್ಟು, ಇದು ಮೂರು ಸಹ ಆಗ್ತಾ, ಅದು ಆದಿ ದೈವಿಕವಾದದ್ದು. ಯಾವಾಗ ರೋಗ ಬರ್ತದೆ ಗೊತ್ತಿಲ್ಲ, ಯಾರ ಪ್ರಕೋಪವೋ ಯಾರ ಶಾಪವೋ ನಿಗ್ರಹವೋ, ಅದರಿಂದ ಯಾವುದೋ ರೋಗದಿಂದಾಗಿ ಬಳಲ್ತೇವೆ. ಯಾವ ಇಂದ್ರಿಯಗಳಿಗೆ, ಯಾವ ದೇವತೆಗಳ ಅನುಗ್ರಹ ಶಕ್ತಿ ಕಮ್ಮಿ ಆಗುತ್ತೋ ಅಲ್ಲಿ ನೋವು ಹೇಳಲಿಕ್ಕೆ ಶುರುವಾಗ್ತದೆ. ಕಿವಿ ನೋವು, ಬೆನ್ನು ನೋವು, ಕಾಲು ನೋವು, ಎಲ್ಲ ದೇವತೆಗಳ ಶಕ್ತಿಯ ಹ್ರಾಸವನ್ನು ಹೇಳುತ್ತದೆ. ಅದರಿಂದ ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕವಾದ ಆತ್ಮ ಅಂದರೆ ಮನಸ್ಸು. ತೊಂದರೆಗಳು, ತಾಪತ್ರಯಗಳು, ಅದನ್ನು ಹೇಳಿದ್ದು. ಉದುತ್ತಮಂ ವರುಣ ಪಾಶ ಮಸ್ಮತ್ ಅವಾಧಮಂ ವಿಮಧ್ಯಮಂ ಶ್ರತಾಯ, ಅದು ಒಂದೊಂದು ಅಧಮ ಉತ್ತಮ ಮಧ್ಯಮದ್ದು, ಅದು ಯಾವುದು ನೀವೇ ಮಾಡಿಕೊಳ್ಳಿ, ಯಾವುದು ಉತ್ತಮ ಯಾವುದು ಅಧಮ ಅಂತ. ಕೆಲವರಿಗೆ ಊಟ ತಾಪತ್ರಯ ಅದು ಭಾರಿ ಜೋರು ಇರ್ತದೆ, ಅದನ್ನು ಅದವರಿಗೆ ಉತ್ತಮ ತಾಪತ್ರಯ ಆಗ್ತದೆ, ತಾಪತ್ರಯದಲ್ಲಿ ಒಂದಾಗುತ್ತೆ. ಕೆಲವರಿಗೆ ಅದು ದೊಡ್ಡ ಸಂಗತಿ ಅಲ್ಲ, ಮೈಕೈ ನೋವೇ ಒಂದು ದೊಡ್ಡ ಸಂಗತಿ ಆಗುತ್ತೆ. ಯಾವುದು ಯಾರಿಗೂ ಅದು ಉತ್ತಮ ಅಧಮ ಮಧ್ಯಮ, ಅದಕ್ಕೆ ಇಲ್ಲಿ ಹೇಳಲಿಲ್ಲ ಯಾವುದು ಅಂತ. ವಾಸ್ತವವಾಗಿ ಇಡೀ ದೇಹದಲ್ಲಿಯೇ ನಮಗೆ ಮೂರು ಕಡೆಯಲ್ಲಿ ತಾಪ ಉಂಟು. ಉತ್ತಮ ಅಂಗ ತಲೆ, ಅದರ ತೊಂದರೆಗಳು, ಜ್ಞಾನದ ತೊಂದರೆ, ಅಜ್ಞಾನ ಸಂಶಯ ವಿಪರೀತ, ಅಲ್ಲಿ ಮತ್ತೆ ಮೂರು ಬಗೆ. ಆನಂತರ ನಡುದೇಹದ ತೊಂದರೆ, ಹಸಿವು ಬಾಯಾರಿಕೆ ಇದ್ದ ಹಾಗೆ ಹೃದಯ ಶೂಲೆ, ನೆತ್ತರು ಸಂಚಾರದ ಕ್ರಮ, ಪ್ರಧಾನವಾಗಿ ಮಧ್ಯದೇಹದ ತೊಂದರೆ ಕೇಳಿದ್ರೆ ಅದೇ, ಅದರ ಒಟ್ಟಿಗೆ ಭಯ ಕಂಪ ಇತ್ಯಾದಿಗಳು. ಕೊನೆಗೆ ಕೆಳದೇಹದ ಭಾಗದ ತೊಂದರೆ ಕೇಳಿದರೆ ಭೋಗದ ವ್ಯವಸ್ಥೆ, ಕಾಮದ ಆಸೆ ಇವೆಲ್ಲ ಹೇಳಿದರು. ಇದು ಮೂರನ್ನೇಳಿದ,
ಇದು ನಿಜವಾಗಿ ಹೌದು. ಅಧಮವಾದದ್ದು ಅಧಮವಾದಂತಹ ಭಾಷ ಅದು, ಮಧ್ಯಮವಾದದ್ದು ಮಧ್ಯಮ ಭಾಷ, ಉತ್ತಮವಾದದ್ದು ಉತ್ತಮ ಭಾಷ. ಬಹಳ ಚೆಂದಾಗಿ ಉದುತ್ತಮಂ ವರುಣ ಭಾಷಂ ಅಸ್ಮದ್ ಅವಾಧಮಂ ವಿಮಧ್ಯಮಂ ಶ್ರತಾಯ. ಈ ಭಾಷೆಗಳ ವಿಷಯ ನಾನು ಹೇಳಿದ್ದು, ಆವರಣಗಳ ವಿಷಯ ಹೇಳಿದ್ದು ಯಾಕೆ ಕೇಳಿದರೆ, ಇಲ್ಲಿ ಅವನು ಕೃಷ್ಣ ಹೇಳಿದ್ದು ಯೋಗಮಾಯ ಸಮಾವೃತ ಅಂತ. ಚೆನ್ನಾಗಿ ಆವರಿಸಲ್ಪಟ್ಟವನು ಯಾರು ಅಂತ. ಭಗವಂತ ಯಾಕೆ ಆವರಕವನ್ನು ಚೆನ್ನಾಗಿ ಹಾಕೊಳ್ಳುತ್ತಾನೆ? ಯಾರು ಅದರಿಂದ ಕಟ್ಟಲ್ಪಡ್ತಾನೆ? ಸಮಾವೃತ ಉಂಟು, ಕಟ್ಟಲ್ಪಟ್ಟವನು ಅಂತ. ದೇವರು ಕಟ್ಟಲ್ಪಟ್ಟವನಲ್ಲ. ನಾನು ಮುಚ್ಚಳ ದೃಷ್ಟಾಂತ ಕೊಟ್ಟೆ, ಮುಚ್ಚಳ ದೋಸೆಯನ್ನು ಗಟ್ಟಿ ಹಿಡ್ಕೊಳ್ಳುವುದಿಲ್ಲ, ಕಟ್ಟಲ್ಪಟ್ಟದ್ದಲ್ಲ. ದೋಸೆ ಸ್ವತಂತ್ರವಾಗಿಯೇ ಇದೆ, ಇದು ಹೊರಗೆ ಕೂತಿದೆ ಅಷ್ಟೇ. ಆದರೆ ಇವನು ಆಗಲ್ಲ, ಜೀವ ಆಗಲ್ಲ. ಅವನು ವಿಶೇಷವಾಗಿರತಕ್ಕಂಥ ಕಟ್ಟುಪಾಡುಗಳಿಂದ ಕಟ್ಟಲ್ಪಟ್ಟಿದ್ದಾನೆ. ಬಿಚ್ಚಿಕೊಳ್ಳಿಕ್ಕೆ ಅವನಿಗೆ ಆಗುವುದೇ ಇಲ್ಲ, ಹೊರಗೆ ಬರಲಿಕ್ಕೆ ಆಗುವುದಿಲ್ಲ. ಅವನ ಸಂಕಲ್ಪದಿಂದ, ಅವನ ಪ್ರಯತ್ನದಿಂದ ನಡೆಯುವಂಥ ಕೆಲಸ ಅಲ್ಲ ಇದು. ಆದ್ರಿಂದ ಉದುತ್ತಮಂ ವರುಣ ಪಾಶಂ ಅಸ್ಮದ್ ಅವಾಧಮಂ ವಿಮಧ್ಯಮಂ ಶ್ರತಾಯ ಅಂದದ್ದು. ಇದು ಅರ್ಥ ಆಗಬಾರದು ಅಂತ ಹೇಳಿ ವರುಣ ಮತ್ತು ಪಾಶವನ್ನು ಇಟ್ಟದ್ದು ಅವರು ವೇದದಲ್ಲಿ. ವರುಣ ಅಂದರೆ ನಮಗೆ ಸಂಜೆಯ ದೇವತೆಯೋ, ಪಶ್ಚಿಮ ಕಡಲಿನ ಒಡೆಯನೋ, ನಮ್ಮ ರಾತ್ರಿಯ ಚಿಂತಕನೋ, ಅಥವಾ ಧ್ಯಾನದ ದೇವತೆಯೋ ಆಗ್ತಾನೆ. ಶನ್ನೋ ಮಿತ್ರ ಶಂ ವರುಣ ಅಂತ. ಬೆಳಿಗ್ಗೆ ಆಗುವಾಗ ನಮಗೆ ಮಿತ್ರ, ರಾತ್ರಿ ಆಗುವಾಗ ವರುಣ. ಬೆಳಿಗ್ಗೆ ಆಗುವುದು ಅಂದರೆ ಲೋಕದಲ್ಲಿ ಎಚ್ಚರ ಆಗುವುದು, ರಾತ್ರಿ ಆಗುವುದು ಅಂದರೆ ದೇವರ ಹತ್ತಿರ ಮಾತಾಡುವುದು ಅಂತ. ಹೀಗೆ ಧ್ಯಾನ ಮತ್ತು ಸಂಕಲ್ಪ, ಬಗೆ ಬಗೆಯ ಯೋಚನೆಗಳು ಬೇರೆ, ಭಗವಂತನೆಡೆಗೆ ಸಾಗುವುದು ಬೇರೆ. ಅದರಿಂದ ಭಗವಂತ ವರವನ್ನು ನೀಡುವವ, ಆನಂದ ವರವನ್ನು ನೀಡುವವ ಅಂತ ವರುಣ ಅಂತ ದೇವರನ್ನು ಕರೀಲಿಕ್ಕೆ ಕಾರಣ ಹಾಗೆ. ಆದರೆ ದೇವತೆಗಳ ಹೆಸರಿನಲ್ಲಿ ಕರೆಯುವುದು ಗೊತ್ತಾಗಬಾರದು ಅಂತ. ಯಾಕೆ ವರುಣನ ಕೈಯಲ್ಲಿ ಪಾಶ ಉಂಟು, ಅದಕ್ಕೆ ಕರೆದು ಬಿಟ್ಟ ಪಾಶ ಅಂತ. ಆವರಕವನ್ನು ಪಾಶ ಹೇಳಿದ್ದು ಯಾಕೆಂದ್ರೆ ಕಟ್ಟಿದ್ದು ಅಂತ. ಇವನನ್ನು ಚೆನ್ನಾಗಿ ಬಂಧನ ಮಾಡಿದ್ದಾರೆ. ಮೂರು ಕಾಲದಲ್ಲಿ ಮಾಡಿದ, ಹಿಂದಿನ ಎಷ್ಟೋ ಜನ್ಮಾಂತರಗಳಲ್ಲಿ ಮಾಡಿದ ಆವರಕಗಳನ್ನೆಲ್ಲ ಕಳೆಯೋ ದೇವರೇ, ಈಗ ಮಧ್ಯದಲ್ಲಿ ಮಾಡ್ತಾ ಇದ್ದೇನೆ, ಮಾಡ್ತಾ ಇದ್ದದ್ದು ಇನ್ನೆಷ್ಟೋ ಕಾಲಕ್ಕೆ ಬರ್ತದೆ, ಅದನ್ನು ಕಳೆಯು, ಮುಂದೆ ಬರತಕ್ಕಂಥ ದೇಹಗಳಲ್ಲಿ ಬರತಕ್ಕಂಥ ನನ್ನ ತೊಂದರೆಗಳನ್ನು ಪರಿಹರಿಸು. ಹೀಗೆ ಮೂರು ಕಾಲದಲ್ಲಿಯೂ ತೆಗಿಲಿಕ್ಕೆ ಕೇಳಿದ್ದಿದ್ದನು. ಪ್ರತಿನಿತ್ಯದಲ್ಲಿ ಆಗುವಾಗ ಎಚ್ಚರದ ಪಾಶ, ಕನಸಿನ ಪಾಶ, ನಿದ್ದೆಯ ಪಾಶ, ಮತ್ತು ಮೂರು ಅವಸ್ಥೆ ಕಳೆದ್ರೆ ಏನು ಕೇಳಿದರೆ, ಅದೇ ಮೂರು ಅವಸ್ಥೆ ಕಳೆದ್ರೇನೆ ತುರಿಯ ಅವಸ್ಥೆ, ಮೋಕ್ಷಕ್ಕೆ ಯೋಗ್ಯವಾದಂತಹ ಧ್ಯಾನ ಅವಸ್ಥೆ, ಸಮಾಧಿ. ಅದಕ್ಕೆ ಬೇಕಾಗಿರತಕ್ಕ ಕಾಮ, ಕರ್ಮ, ಅವಿದ್ಯೆ, ಇದು ಮೂರರ ಬಂಧನ, ಇದು ಗಟ್ಟಿಕೊಂಡಿದೆ. ಇದನ್ನು ತೆಗಿಬೇಕು ನೀನು. ಇದನ್ನು ತೆಗೆದಾಗ ಮಾತ್ರವೇ ನನಗೆ ನಿಜವಾಗಿ ಭಗವಂತನ ಅರಿವು ಬರಲಿಕ್ಕೆ ಕಾರಣ. ಹೀಗೆ ಯೋಗಮಾಯ ಸಮಾವೃತ ಎನ್ನುವಲ್ಲಿ ಸಮಾವೃತತ್ವವನ್ನು ವೇದಮಂತ್ರ ಬಹಳ ಸುಂದರವಾಗಿ, ಇವನ ಆವೃತ ಯಾರು, ಆವೃತವಾಗಿರತಕ್ಕ ವ್ಯಕ್ತಿ ಯಾವುದು ಅನ್ನುವುದನ್ನು ಜೀವ ಹೇಳಲಿಕ್ಕೋಸ್ಕರ ವೇದಮಂತ್ರ ಚಿಂತನೆ ಮಾಡಿ ಪ್ರಾರ್ಥನೆ ಮಾಡಿದೆ. ನನ್ನ ಪಾಶವನ್ನು, ನನ್ನ ಆವರಕವನ್ನು ಕಳೆ ಅಂತ ದೇವರ ಹತ್ರ ಕೇಳಲಿಕ್ಕುಂಟ. ನನ್ನ ಹೇಳ್ತಾನೆ ಉದುತ್ತಮಂ ವರುಣ ಪಾಶಂ ಅಸ್ಮದವಾಧಮಂ ಅಂತ. ನನ್ನ ಪಾಶವನ್ನು ತರಿಯೋ ಅಂತ ಕೇಳುವಾಗ, ಜೀವನೇ ನನ್ನ ಪಾಶ ಅಂತ ಹೇಳಿಕೊಂಡಾಗ, ನಾವಿಲ್ಲಿ ದೇವರ ಯೋಗ ಮಾಯ ಸಮಾವೃತ ಅಂತ ಅರ್ಥ ಮಾಡ್ಲಿಕ್ಕೆ ಆಗುತ್ತೋ? ಶಬ್ದಗಳ ಜಾಲರಿಗಳಲ್ಲಿ ಇಷ್ಟು ದೊಡ್ಡ ತೊಂದರೆ ಆಗಲಿಕ್ಕೆ ಉಂಟು. ಮಧ್ಯದಲ್ಲಿ ಶಬ್ದ ಕೂತ್ಕೊಂಡು ಯಾಚೆಗೆ ಇಳಿಯುವುದು ಗೊತ್ತಾಗುವುದಿಲ್ಲ. ನಾಹಂ ಪ್ರಕಾಶ ಸರ್ವಸ್ಯ, ಇದು ಕೃಷ್ಣನೇ ಹೇಳಿದ ನೋಡಿ, ನಾನು ಯಾರಿಗೂ ಸಿಗುವುದಿಲ್ಲ ಅಂದ. ಯಾಕೆ ಅಂತ ನಾವು ಹಾಕಿಕೊಂಡು ಯೋಗಮಾಯ ಸಮಾವೃತ ಅಂತ ಉತ್ತರ ಕೊಟ್ಟರೆ, ಅವನು ಮುಚ್ಚಳ ಹಾಕಿಕೊಂಡಿದ್ದಾನೆ ಅಂತ ಮಾಡಿದರೆ, ಯಾರಿಗೆ ಅವನು ಮುಚ್ಚಳ ಹಾಕಿಕೊಂಡಿದ್ದಾನೋ, ಮುಚ್ಚಳ ಹಾಕಿಕೊಂಡೇನು ಕಾಣೋದಿಲ್ಲೋ? ಕಾಣದೇ ಇರಲಿಕ್ಕೆ ಕಾರಣ ಏನಾರಿರ್ತದೆ? ಅವನು ಕಣ್ಮರೆಯಾಗಿದ್ದರೂ ಕಾಣುವುದಿಲ್ಲ, ನಾವು ಕಣ್ಮುಚ್ಚಿಕೊಂಡ್ರೂ ಕಾಣುವುದಿಲ್ಲ. ಅದನ್ನು ಯೋಗಮಾಯ ಸಮಾವೃತ ಮೂಢ ಲೋಕ ನ ಅಭಿಜಾನಾತಿ ಮಾಂ, ನನ್ನನ್ನು ಲೋಕ ತಿಳ್ಕೊಳ್ಳುವುದಿಲ್ಲ, ಅದಕ್ಕೆ ಪೂರ್ತಿ ಆವರಕ ಬಿದ್ದಿದೆ ಎಂತಹ ಜನ ಕೇಳಿದರೆ ಅದು ಮೂಢ ಅಂದ. ಅದು ಮೋಹ ವೈಚಿತ್ರ್ಯ ಅಂತ, ಅದಕ್ಕೆ ಮೋಹ ಬಂದಿದೆ, ಮೋಹ ಅಡರಿದೆ, ಎಂಥದೋ ಯೋಚನೆ ಇದೆ, ಅದಕ್ಕೆ ಆವರಕ ಹಾಕಿದ್ದೇ ಗೊತ್ತಿಲ್ಲ. ಕೆಲವಕ್ಕೆ ಆವರಕ ಅದೇ ಚಂದ ಕಾಣ್ತದೆ, ಬಹಳ ಚಂದ ಇರ್ತದೆ, ಬಣ್ಣ ಬಣ್ಣದ ಆವರಕಗಳು. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವೀಂ ಪ್ರಜಾಂ ಜನಯಂತೀಂ ಸ್ವರೂಪಾಂ, ಮತ್ತೆ ಮತ್ತೆ ಹಣ, ವಸ್ತು, ಒಡವೆ ಇವನ್ನೆಲ್ಲ ಸೃಷ್ಟಿ ಮಾಡತಕ್ಕಂಥ ಈ ಬಣ್ಣ ಬಣ್ಣದ ಪ್ರಪಂಚವನ್ನು ನೋಡಿಯೇ ಅದಕ್ಕೆ ಭಾರಿ ಖುಷಿ ಆಗ್ತದೆ. ಈ ಗೋಡೆಯೇ ಚಂದ, ಈ ಅಲಂಕಾರವೇ ಒಳ್ಳೆಯದು, ಈ ಬಣ್ಣವೇ ಬದುಕು ಅನ್ನುವ ಹಾಗೆ ಎಲ್ಲೇ ಕೂತುಕೊಳ್ಳುತ್ತದೆ. ಆದ್ದರಿಂದ ಯಾರಿಗೂ ಇದು ಗೋಡೆ, ಇದರ ಆಚೆಗೆ ಗೆಲ್ಲಿಕ್ಕೆ ಇದೆ, ಅದರ ಆಚೆಗೆ ಇರುವಂಥದ್ದು ತತ್ವ ಪ್ರಕೃತಿ, ಆಚೆಗೆ ನಿಂತದ್ದು ಚೆಲುವ ಭಗವಂತ ಪುರುಷ, ಅವನ ಚಿಂತನೆ ಬೇಕು ಎನ್ನುವ ಯೋಚನೆ ಬರದೆ ಇಲ್ಲಿಯೇ ಸವೆಸ್ತಾರೆ. ಅದರಿಂದ ಮೂಢ ಅಂದ. ಅವರ ಮೂಢತ್ವಕ್ಕೆ ಕಾರಣವೇ, ಅವರ ವೈಚಿತ್ರಕ್ಕೆ ಕಾರಣವೇ ಈ ಪ್ರಕೃತಿಯ
ಬಣ್ಣಗಳು, ಅದು ಇದು ಮಾಯಾ ಅಂತ ಕರೆಯಲ್ಪಟ್ಟದ್ದು. ಮಾಯಾ ಅಂದ್ರೆ ಇರುವುದು ಬೇರೆ ತೋರುವುದು ಬೇರೆ, ಇದು ಲೋಕದಲ್ಲಿನ ಶಬ್ದಾರ್ಥ. ಮಾಯೆ ಅಂದ್ರೆ, ಮಾಯೆ ಅಂದ್ರೆ ಕಣ್ಗಟ್ಟು ಅಂತ. ನಿಜವಾಗಿ ಅವನ ಕೈಯಲ್ಲಿ ಇರುವುದು ಬಟ್ಟೆಯ ತುಂಡು, ಆದ್ರದ್ದು ಪಾರಿವಾಳದಾಗೆ ಕಂಡಿತು, ಆಡಿತು. ಎಲ್ಲ ಹೌದಾ ಕೇಳಿದ್ರೆ ಇಲ್ಲ. ಹಾಗೆ ಕಾಲಿ ಡಬ್ಬಿ ಇದ್ದದ್ದು, ಆದ್ರೆ ಶಬ್ದ ಮಾಡ್ತಾ ಉಂಟು ಜನ ಜನ ಅಂತ. ದುಡ್ಡು ಬಂದಿದೆ ಎಲ್ಲ ಹೌದು, ಅದು ನಿಜವಾದ ದುಡ್ಡು ಅವನಿಗೆ ಬಂದದ್ದು. ಆದರೆ ಮತ್ತವನು ಎಲ್ಲ ಆಟ ತೋರಿಸಿದ ನಂತರ, ಡೊಮರಾಟ ಮುಗಿದ ನಂತರ ಎಲ್ಲರ ಹತ್ರ ಅದೇ ಡಬ್ಬಿ ಹಿಡಿಯಿದ್ಯಾಕೆ, ದುಡ್ಡು ಕೊಡಿ ದುಡ್ಡು ಕೊಡಿಯಿಂದ ಎಲ್ಲ. ಅವನು ಯಾವಾಗದಾಗಲಿ ಯಾರದ್ದೋ ಕಿವಿ ಹಿಡಿದೋ ಕೈ ಹಿಡಿದೋ ದುಡ್ಡು ತಗೊಂಡು ಮಾಡ್ಬೋದಲ್ಲ ದಿನ ಸುಮ್ಮನೆ. ಹಾಗೆ ಆಟ ಮಾಡಿ ಇಷ್ಟೆಲ್ಲ ಕಷ್ಟಪಡೋದು ಯಾಕೆ, ಕೈ ಹಿಡಿದ್ಯಾಕೆ? ಅವು ಒಂದಿನವೂ ಡಬ್ಬಿ ಹಿಡಿಬಾರ್ದಿತ್ತು. ಕಾಲಿ ಕೋಲು ಬಡದೆ ಡಬ್ಬಿಯಲ್ಲಿ ದುಡ್ಡು ಬೀಳೋದಾದ್ರೆ ಆಕಾಶದಿಂದ ಅವನಿಗೆ ದುಡ್ಡು ಬೀಳ್ತದೆ ಅಂತಾದ್ರೆ ನಮ್ಮ ಹತ್ರ ಯಾಕೆ ಬೇಡ್ತಿದ್ದ ದಿನ? ಅವನಿಗೆ ಗೊತ್ತದ್ದು ಸುಮ್ಮನೆ ಕಾಣುವುದಷ್ಟೇ, ಬಿದ್ದಾಗಿ ಶಬ್ದ ಆದಾಗೆ ಕಣಕಣ ಹೇಳಿದಾಗೆ ನಿಜವಾಗಿ ಉಪಯೋಗಕ್ಕೆ ಬರುವುದಿಲ್ಲ ಅದು ಅಂದ. ಅದು ಅವನದ್ದೇ ಪೆಟ್ಟಿಗೆದ್ದು ದುಡ್ಡು ಕಾಣುತ್ತದೆ. ಕೆಲವೊಮ್ಮೆ ದೊಡ್ಡ ರೈಲನ್ನು ನುಂಗ್ತೇನೆ ಅಂದ, ಬಟ್ಟೆ ಹಾಕಿದ, ಡೊಂಬರಾಟದವ ನುಂಗ್ಲಿಕ್ಕೆ ಶುರು ಮಾಡಿದ, ದೂರದಲ್ಲಿ ಕೂತವ ಹೇಳಿದ, ಯಾವುದೋ ಒಂದು ಅತ್ತಲಾಗಿನ ಕಟ್ಟಡದಲ್ಲಿದ್ದವ ಹೇಳಿದ, ನಾನು ನೋಡ್ತಾ ಇದ್ದೇನೆ ಅವನ ಬಟ್ಟೆ ಆಗಿದ್ದು ಅವ ರೈಲನ್ನು ಮುಟ್ಟಿಕೊಂಡದ್ದು ಮಾತ್ರ ಅಂದ. ನಿಜವಾಗಿ ನುಂಗ್ಲಿಕ್ಕೆ ಆಗ್ತದೆ? ಯೋಚನೆ ಮಾಡಿ ನೀವೇ, ಕಾಣ್ತದೆ ಮಾತ್ರ ನಮಗೆ, ಇಡೀ ರೈಲು ಇಲ್ಲ ಆಯಿತು, ಹೇ ಬಟ್ಟೆ ತೆಗೆದು ತೋರಿಸಿದ ರೈಲು ಇಲ್ಲ ನುಂಗಿದ್ದೇನೆ ಅಂದ, ಮತ್ತೆ ತಂದಿಟ್ಟ. ಹೌದಲ್ಲ, ಆಗುವುದೇನು ಇದು, ಆಗುವುದು ಹೀಗೆ. ಬಹಳ ಸುಂದರವಾಗಿ ಮಾಯೆ ನಮಗೆ ವಿದ್ಯಮಾನವನ್ನು ಇಲ್ಲ ಮಾಡ್ತದೆ, ಅವಿದ್ಯಮಾನವನ್ನು ಉಂಟು ಮಾಡ್ತದೆ. ಇದು ಮಾಯೆಯ ವ್ಯವಸ್ಥೆ. ಇಲ್ಲದೇ ಇದ್ದದ್ದನ್ನು ಇದೇ ಆಗಿ ಮಾಡುತ್ತದೆ, ಇದ್ದದ್ದನ್ನು ಇಲ್ಲವನ್ನಾಗಿ ತೋರಿಸ್ತದೆ. ಇದು ಲೋಕದಲ್ಲಿ ಇರತಕ್ಕಂಥ ಮಾಯೆಯ ವೈಚಿತ್ರ್ಯ. ಅದಕ್ಕೆ ಕೃಷ್ಣ ಹೇಳಿದ ಯೋಗ ಮಾಯ ಇದು ಆ ಮಾಯ ಅಲ್ಲ ಮತ್ತೆ. ಅದಕ್ಕೆ ಕೃಷ್ಣ ಯೋಗ ಮಾಯಾ ಸಮಾವೃತ ಅಂದ. ಇದು ನಿಜವಾಗಲೂ ಅಂದ, ಇದು ಡೊಂಬರಾಟ ಅಲ್ಲ ಅಂದ. ಇದು ಡೊಂಬರು ಇಲ್ಲಿ ಯಾರೂ ಇಲ್ಲ. ಇಲ್ಲಿ ಭಗವಂತ ಹೇಳ್ತಾನೆ, ಇಂದ್ರಜಾಲ ವಿಧಾಂ ಸೃಷ್ಟಿ ಮನ್ಯಂತೆ ಜ್ಞಾನ ದುರ್ಬಲಾಹ ಅಂದ. ಜಗತ್ತಿನ ಸೃಷ್ಟಿಯನ್ನು ಡೊಂಬರಾಟದಂತೆ ಅಂತ ಹೇಳುವವರು ತಲೆ ಸರಿಯಿಲ್ಲದವರು ಅಂದ. ಇಂದ್ರಜಾಲ ವಿಧಾಂ ಸೃಷ್ಟಿ ಮನ್ಯಂತೆ ಜ್ಞಾನ ದುರ್ಬಲಾಹ. ಯಾಕೆ ಅಂದ್ರೆ ಇಂದ್ರಜಾಲದಲ್ಲಿ ಮಾಡಿದ ದುಡ್ಡನ್ನು ತಗೊಂಡೋಗಿ ನೀವು ಬದುಕಲಿಕ್ಕೆ ಆಗುವುದಿಲ್ಲ. ಅವರು ತಯಾರು ಮಾಡಿದ ಊಟವನ್ನು ತಿಂದು ತೇಗಲಿಕ್ಕೆ ಬರುವುದಿಲ್ಲ. ಹಾಗೊಂದೊಮ್ಮೆ ಇದ್ರೆ ಡೊಂಬರಾಟದವ ಯಾವತ್ತೂ ಊಟಕ್ಕೆ ಕಷ್ಟಪಡ್ತಿರಲಿಲ್ಲ, ಅತಿ ಶ್ರೀಮಂತನಾಗ್ತಿದ್ದ ಎಲ್ಲರಿಗಿಂತ ಹೆಚ್ಚು. ಇವತ್ತು ಎಲ್ಲ ಸೃಷ್ಟಿ ಮಾಡ್ಬೋದು ಅವನ ಮನೆಯಲ್ಲಿ ಕೂಡ್ಲೆ ಕೂಡ್ಲೆ. ಆಗುವುದೇ ಇಲ್ಲ, ಅದು ಕೇವಲ ತಾತ್ಕಾಲಿಕ ಕಣ್ಣುಕಟ್ಟು ಅಷ್ಟಕ್ಕೆ ಮಾತ್ರ, ಮತ್ತಿಲ್ಲ. ಆದ್ರಿಂದ ನಿಜವಾಗಿ ಇಂದ್ರಜಾಲ ವಿಧಾನ ಸೃಷ್ಟಿ ಮನ್ಯಂತೆ ಜ್ಞಾನ ದುರ್ಬಲ ಅಂತ ಲೋಕದ ಸೃಷ್ಟಿ ಆಗಿಲ್ಲ, ಅವನು ಮಾಡಿದಾಗಿದು ಅಲ್ಲ ಸೃಷ್ಟಿ, ಮಾಯಾವಿಯ ಸೃಷ್ಟಿ ಇದು ಅಲ್ಲ. ಮಾಯಾವಿ ಸೃಷ್ಟಿಯಲ್ಲಿ ವಸ್ತುವೆ ಇಲ್ಲ, ಯಾವುದು ಇಲ್ಲ ಆಗತ್ತೆ. ಇದು ಲೋಕದಲ್ಲಿ ಆಗಲ್ಲ. ಒಬ್ಬ ಬಾವಿ ಸೃಷ್ಟಿ ಮಾಡಿದ್ರೆ ಆ ಬಾವಿಯಲ್ಲಿ ನೀರಿರುತ್ತದೆ, ಆ ನೀರಿನಲ್ಲಿ ತೃಷ್ಣೆ ಪರಿಹಾರ ಆಗ್ತದೆ, ಅದರಿಂದ ಅಡುಗೆ ಮಾಡಲಿಕ್ಕೆ ಆಗ್ತದೆ. ಅದರಲ್ಲಿ ಬಿದ್ದವ ಈಜಲಿಕ್ಕೆ ಬರದಿದೆ, ಸತ್ತು ಹೋಗ್ತಾನೆ, ಹೆಣವಾಗಿ ತೇಲ್ತಾನೆ. ಇವ ಒಂದು ಬಾವಿ ಮಾಡಲಿ ಹಾಗಾದ್ರೆ ಮಾಯಾವಿ ಇಂದ್ರಜಾಲ ಬಹಳ ಸುಲಭ ಆಗ್ತಿತ್ತಲ್ಲ. ಅಗಿಯುವ ಕೆಲಸ, ಈ ಕೂಲಿಗಾರ ಕಷ್ಟ ಇದೆಲ್ಲ ಬೇಡ. ಎಲ್ಲಿ ಉಂಟು ನೋಡುವ, ಇಲ್ಲಿ ಬಾವಿ ಮಾಡಿ, ಬಾವಿ ಮಾಡಿ ಕೂಡಲೇ ಒಂದು ಬಾವಿ ಮಾಡಿ ಬಿಡುದವ, ದುಡ್ಡು ಕೊಡುವ, ಏನು ತೊಂದರೆ ಇಲ್ಲ ನಮಗೆ. ಕಷ್ಟಪಡುವುದಕ್ಕಿಂತ, ಎಲ್ಲರನ್ನು ಕಷ್ಟಪಡಿಸುವುದಕ್ಕಿಂತ ಅವನೊಬ್ಬನಿಗೆ ದುಡ್ಡು ಕೊಟ್ಟು ಮಾಡಬಹುದಲ್ಲ. ಇಲ್ಲ, ಆಗುವುದಿಲ್ಲ. ಇಂದ್ರಜಾಲದಲ್ಲಿ ಬಾವಿ ಮಾಡ್ಲಿಕ್ಕೆ ಆಗುವುದಿಲ್ಲ. ನೀರುಳ್ಳ ಬಾವಿ, ಬಾವಿ ಹಾಗೆ ತೋರಿಸ್ಲಿಕ್ಕೆ ಬರುತ್ತೆ ಅವನಿಗೆ, ಅಲ್ಲಿ ಬಾವಿ ಉಂಟು ಅಂತ ಹೇಳಿ ಇಣುಕ್ತಾನವನು, ಬಿದ್ದಾಗ ಆಗತ್ತೆ. ಹೀಗೆ ನಿಜವಾಗಿಯೂ ಇಂದ್ರಜಾಲ ಸೃಷ್ಟಿ ಅಲ್ಲ ಇದು, ಇದು ವಾಸ್ತವ ಪ್ರಪಂಚ ಅಂದ ಭಗವಂತನ. ಅದಕ್ಕೆ ಯೋಗ ಮಾಯಾ ಸಮಾವೃತ ಅಂದ. ಇದು ಕಣ್ಣು ಕಟ್ಟೊಂದು ತಿಳ್ಕೊಳ್ಬೇಡಿ, ಇಲ್ಲದಾಗಿ ಕಾಣುವ ನಾಹಂ ಪ್ರಕಾಶ ಸರ್ವಸ್ಯ, ದೇವರಿಲ್ಲ. ಯಾಕೆ ಅಂದ್ರೆ ಮಾಯಾ, ಅದಲ್ಲ ಮಾಯೆ ಅಂದ ದೇವರು. ನಾನು ಕಾಣದೇ ಇರುವ ಯೋಗ್ಯತೆ ಉಳ್ಳವನೇ ಆಗಿದ್ದೇನೆ ಅಂದ. ಯಾಕೆ ಅಂದ್ರೆ ನನಗೆ ಇಂತಹ ಪ್ರಾಕೃತವಾದ ದೇಹವೇ ಇಲ್ಲ, ಕಾಣುವಿಕೆ ಎನ್ನುವುದು ದೇಹಕ್ಕೆ ಮಾತ್ರ, ನನಗಂತ ದೇಹವೇ ಇಲ್ಲ. ಅಂತಹ ಪ್ರಾಕೃತವಾದ ಕಣ್ಣು, ಮಾಂಸದ ಕಣ್ಣುಗಳು, ಮಾಂಸದ ಇಂದ್ರಿಯಗಳು, ಪಂಚಭೌತಿಕವಾದ ಶರೀರಗಳು, ಇವೆಲ್ಲ ತಿಳಿಸುವ, ಮುಟ್ಟುವ, ಮೂಸುವ, ನೋಡುವ ಯಾವುದೇ ಯೋಗ್ಯತೆಗೆ ಸಿಗುವ ದೇಹ ನನ್ನದಲ್ಲ. ಆದ್ರಿಂದ ನಾನು ಯಾರಿಗೂ ಯಾವ ರೀತಿಯಲ್ಲಿ ಮುಟ್ಲಿಕ್ಕೂ ಸಿಗುವುದಿಲ್ಲ, ಮೂಸ್ಲಿಕ್ಕೂ ಸಿಗುವುದಿಲ್ಲ, ಕಣ್ಣಿಗೂ ದೊರಕುವುದಿಲ್ಲ, ಪೂರ್ಣವಾಗಿ ನನ್ನ ದೆಲ್ಲಿಯೂ ಇಲ್ಲ ಅಂದ. ಅವತಾರ ಕಾಲದಲ್ಲಿ ಕಂಡದ್ದು ಅವರಿಗೆ ಒಂದು ವಿಚಿತ್ರವಾಗಿರುತ್ತೆ, ಕಲ್ಪನೆಯಾಗಿರುತ್ತದೆ. ಯಾರಾದರೂ ಮುಟ್ಟಿ ನೋಡಿದ್ದಾರೆ, ತಟ್ಟಿ ನೋಡಿದ್ದಾರೆ? ಆದರೂ ಭೀಷ್ಮನು ಹರಿತವಾದ ಬಾಣವಿಟ್ಟು ನೋಡಿದ್ದ, ಮೈಯಲ್ಲಿ ನೆತ್ತರು ಬಂದಿತ್ತು ಅಂದ. ದೇವರಿಗೆ ಎಲ್ಲ ಸೃಷ್ಟಿ ಮಾಡುವ ನೆತ್ತರು ಸೃಷ್ಟಿ ಮಾಡ್ಲಿಕ್ಕೆ ಬರುವುದಿಲ್ಲೇನ್?
ತನ್ನ ಮೈಯಲ್ಲಿ ನೆತ್ತರ ಸೃಷ್ಟಿ ಮಾಡಿ ತೋರಿಸಿದ. ಭೀಷ್ಮ, ಓ ನಾನು ಹೊಡೆದೆ, ಅವನ ನೆತ್ತರ ಬಂತು ಅಂತ ಹೇಳಿದ. ಅಗ್ರಪೂಜೆಯನ್ನು ಕೊಡಿಸಿ ಸರ್ವೋತ್ತಮ ಸಂಗತಿಯಿಂದ ಮಾತಾಡಿಸಿ ಎಲ್ಲ ಜಗತ್ತಿಗೆ ಹಿರಿದೈವ ಅಂತ ತಿಳಿಸಿಕೊಟ್ಟು ನಾರಾಯಣನೇ ಸಾಕ್ಷಾತ್ ನಿಂತಿದ್ದಾನೆ ಹೇಳಿ ಕೊನೆಗೂ ನಾನು ಬಾಣ ಬಿಟ್ಟೆ, ಮೈ ತೂತಾಯಿತು, ನೆತ್ತರ ಬಂತು ಅಂದ. ಎಷ್ಟು ದೇವರು ಅವನಲ್ಲಿಯೂ ಸಹ ಮಾಯೆಯ ಆವರಕವನ್ನು ಕೊಟ್ಟು ಮಾತಾಡಿಸಿದ ನೋಡಿ. ಅದನ್ನ ಮೂಢೋಯಂ ಅಯಂ ಮೂಢಃ ನ ಅಭಿಜಾನಾತಿ, ಇವನಿಗೆ ಚೆನ್ನಾಗಿ ಗೊತ್ತಾಗುವುದಿಲ್ಲ. ಇಡೀ ಲೋಕವೇ ಹಾಗಿದೆ. ಮಾಂ ಅಜಂ ಅವ್ಯಯಂ ನಾಭಿಜಾನಾತ್, ನಾನು ಅಜ, ನಾನು ಅವ್ಯಯ. ಅಜ ಅಂದ್ರೆ ಹುಟ್ಟುವುದಿಲ್ಲ, ಅವ್ಯಯ ಅಂದ್ರೆ ನಾಶ ಆಗುವುದಿಲ್ಲ, ವ್ಯಯ ಅಂದ್ರೆ ನಾಶ. ನಾನು ಹುಟ್ಟುವುದಿಲ್ಲ, ನಾನು ಸಾಯುವುದಿಲ್ಲ ಅಂದ್ರೆ ಜನ ಗೊತ್ತೇ ಇಲ್ಲ ಅಂದ. ವಸುದೇವನ ಮನೆಯಲ್ಲಿ ಹುಟ್ಟಿದ ಅಂತ ಹೇಳ್ತಾನೆ, ಆದ್ರಿಂದ ವಾಸುದೇವ ಸರ್ವಮಿತಿಯಿಂದ ಯಾಕೆ ಒಪ್ಪುವುದಿಲ್ಲ ಹೇಳುದು ಕೇಳಿದ್ನು. ನಾನು ವಸುದೇವನ ಮಗ ಅಂತ ಹೇಳ್ತಾರೆ, ಯಶೋದೆ ಮುದ್ದಾಡಿದ್ದು ಅಂತ ತಿಳ್ಕೊಳ್ತಾರೆ, ಏನ್ ಮಾಡ್ಲಿ ಅಂತ. ನಾನು ಅಜ, ನಾನು ಅವ್ಯಯ. ಅಜಾಯ ಮಾನೋ ಬಹುಧ ವಿಜಾಯತೆ ಅಂತ ಭಗವಂತನನ್ನು ಹುಟ್ಟದವನ ಹುಟ್ಟು ಅಂತಲೇ ಹೇಳ್ತದೆ. ದೇವರು ಹುಟ್ಟುವುದಿಲ್ಲ, ಅವನಿಗೆ ಗರ್ಭವಾಸ ಇಲ್ಲ, ಅವನಿಗೆ ಪ್ರಾಕೃತಮಯ ಇಲ್ಲ. ದೇವರು ಯಾಕೆ ಹೇಳೋದು ಕೇಳಿದ್ರೆ ನಾನು ಅಜ ಯಾಕೆ ಅಂದ್ರೆ ನಾಹಂ ಪ್ರಕಾಶ. ನಾನು ಹುಟ್ಟುವುದಾದ್ರೆ ಹುಟ್ಟಿನಾಗಿ ಬರಬೇಕಲ್ಲ, ನಾನು ಹುಟ್ಟಿದಾಗಿ ಬಂದಿದ್ದ ಕೇಳ್ತಾನೆ. ಎಲ್ಲಿಯಾದ್ರೂ ಒಂದು ಮಗು ಹುಟ್ಟುವುದುಂಟ? ಹೀಗೆ ವಸುದೇವ ನೋಡಿದ, ಆಹಾ ಏನು ಚಂದ ಅಂದ. ತಮ್ ಅದ್ಭುತಂ ಬಾಲಕಂ ಅಂಬುಜಕ್ಷಣಂ ಚತುರ್ಭುಜಂ, ಎಲ್ಲ ಸರಿ, ನಾಲ್ಕು ಕೈ ಆಗ್ಬಹುದು. ಮತ್ತೊಂದು ನೋಡ್ತಾನೆ, ಇನ್ನೂ ನೋಡ್ತಾನೆ, ಕಣ್ಣರಳಿಸಿ ಕೂತಿದೆ ಮಗು. ಹುಟ್ಟುವ ಮಗು ಯಾವುದು ಸಹ ಕಣ್ಣರಳಿಸುವುದಿಲ್ಲ, ಕಣ್ಣು ಮುಚ್ಚಿರ್ತದೆ, ಬಾಯಿ ತೆರೆದಿರ್ತದೆ. ಇದು ಬಾಯಿ ಮುಚ್ಚಿದೆ, ಕಣ್ಣು ತೆರೆದಿದೆ. ಏನ ಅದಕ್ಕೆ ವಿಚಿತ್ರ ಅಂದ. ತಮ್ ಅದ್ಭುತಂ ಬಾಲಕಂ ಅಂಬುಜಕ್ಷಣಂ, ವಿಶಾಲವಾದ ಕಣ್ಣುಗಳು. 6 ತಿಂಗಳ ಒಳಗೆ ಮಗು ಗುರುತಿಸುವುದಿಲ್ಲ ಯಾರನ್ನು, ಅದು ನೋಡುವುದಿಲ್ಲ. ನಾವು ತೊಟ್ಟಿಲಲ್ಲಿ ಇಡು ನೋಡು, ನನ್ನನ್ನೇ ನೋಡ್ತದೆ. ಅದು ನೋಡುವುದಲ್ಲ, ಅದು ಕಣ್ಣು ಬಿಟ್ಟಿದೆ ಅಷ್ಟೇ, ಅದು ಯಾರನ್ನು ನೋಡ್ಲಿಕ್ಕೆ ಅದಕ್ಕೆ ಆಗುವುದೇ ಇಲ್ಲ. ಇವ ಹೇಳ್ತಾನೆ, ವಿಶಾಲವಾದ ಕಣ್ಣಿನಿಂದ ನಮ್ಮನ್ನು ಪರೀಕ್ಷಿಸ್ತಾ ಇದೆ ಇದು ಅಂಬುಜೇಕ್ಷಣಂ. ಯಾವ ಮಗು ಕಣ್ಣು ತೆರೆಯುವುದಿಲ್ಲ, ಹುಟ್ಟುವಾಗ ಇದು ಕಣ್ಣು ತೆರೆದಿದೆ, ಎಲ್ಲವೂ ಕೂಗ್ತದೆ, ಇದು ಬಾಯಿ ಮುಚ್ಚಿದೆ ಅಂದ. ಚತುರ್ಭುಜಂ ಶಂಖ ಗದಾತಿದಾಯುಧಂ, 4 ತೋಳು ಸಂಗತಿಯಲ್ಲ, 4 ತೋಳಿನಲ್ಲಿ ಆಯುಧ ಉಂಟು ಅಂದ. ದೇವರು ಹೇಳಿದ, ನಾನು ಪ್ರಕಾಶ ಸರ್ವಸ್ಯ. ಅಜಂ ಅಂದ, ನಾನು ಹುಟ್ಟುವುದಿಲ್ಲ ಅಯ್ಯ. ಯಾವುದಾದ್ರೂ ಮಗು ಹುಟ್ಟುವುದಾದ್ರೆ ಆಯುಧ ಹಿಡ್ಕೊಂಡು ಹುಡ್ತದ? ಹೊಟ್ಟೆಯಲ್ಲಿ ಆಯುಧ ಹಿಡ್ಕೊಂಡು ಬರುವುದುಂಟ ಹುಟ್ಟಿ? ಅದು ಚಕ್ರಶಂಖ ಗದಾಪದ್ಮ ಎನ್ನತಕ್ಕ ಭಗವಂತನ ನಿಜವಾದ ಆಯುಧಗಳು, ಲಕ್ಷಣಗಳು. ಚಕ್ರಧಾರಿ ಅಂದ್ರೆ ಇನ್ಯಾರು ಅಲ್ಲ. ಶಂಖ ಊದುವವ ಶಂಖ ಅಂದ್ರೆ ಭಗವಂತನ ಕೈಯಲ್ಲಿ. ಈ 4 ತೋಳಿನ ಸಂಕೇತವೇ ಭಗವಂತನದ್ದು. ಗದಾ ಪದ್ಮಗಳು ಎಲ್ಲ ಅದರೊಟ್ಟಿಗೆ ಪೀತಾಂಬರಂ ಸಾಂದ್ರ ಪಯೋದ ಸೌಭಗಂ ಅಂದ್ರು. ಸೊಂಟದಲ್ಲಿ ಪೀತಾಂಬರ ಹಾಕಿದ್ದಾರೆ.